ಮಿತ್ರರೇ, ಈಗಾಗಲೇ ಈ ಎನ್ ಎಸ್ ಎಸ್ ಶಿಬಿರದಲ್ಲಿ ಗಾಂಧೀಜಿಯವರ ಕುರಿತ ಬೇರೆ ಬೇರೆ ಉಪನ್ಯಾಸಗಳನ್ನು ನೀವು ಕೇಳಿದ್ದೀರಿ. ಯುವಜನತೆ ಮತ್ತು ಗಾಂಧೀಜಿ, ಗಾಂಧೀಜಿ ಸತ್ಯ ಮತ್ತು ಮಿಥ್ಯೆ, ಗಾಂಧೀಜಿ ನಿಸರ್ಗದತ್ತ ಆರೋಗ್ಯ, ಗಾಂಧೀಜಿಯ ಚಿಂತನೆಯ ಕುರಿತ ವಿಮರ್ಶಾತ್ಮಕ ದೃಷ್ಟಿಕೋನ, ಇಂಥ ಬೇರೆ ಬೇರೆ ವಿಷಯಗಳ ಕುರಿತ ಉಪನ್ಯಾಸಗಳನ್ನು ತಜ್ಞರಿಂದ ಕೇಳಿದ್ದೀರಿ. ನನ್ನ ಉಪನ್ಯಾಸದ ವಿಷಯವನ್ನು ಕೆಲವು ಟಿಪ್ಪಣಿಗಳು ಅಂತ ನಾನದನ್ನು ಯಾವ ವಿಷಯ ಅಂತ ಹೇಳದೇ ಇದ್ದದ್ದರಿಂದ ಹಾಗೆ ಹೇಳಿದ್ದಾರೆ. ನಾನು ಕೃಷ್ಣ ಮತ್ತು ಗಾಂಧೀಜಿಯವರ ಜೀವನದ ತೌಲಿಕ ಕೆಲವು ಸಂಗತಿಗಳನ್ನು ನನ್ನ ಟಿಪ್ಪಣಿಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ಕನ್ನಡದ ಹಿರಿಯ ಕವಿ ಪೂಜಿ ನರಸಿಂಹಾಚಾರ್ಯರು ಬರೆದ ಗಾಂಧೀಜಿಯನ್ನು ಕುರಿತ ನೆರಳು ಎಂಬ ಒಂದು ಕವನ ಇದೆ. ಆ ಕವನದ ಎರಡು ಸಾಲು ಹೀಗಿದೆ: ಮೇಲೊಂದು ಗರುಡ ಹಾರುತ್ತಿಹುದು, ಕೆಳಗದರ ನೆರಳು ಓಡುತ್ತಿಹುದು. ಪುತಿನ ಗಾಂಧೀಜಿಯನ್ನು ಆರಾಧನಾ ಭಾವದಿಂದ ಆ ರೀತಿ ಮೇಲೆ ಹಾರುತ್ತಿರುವ ಗರುಡದ ನೆರಳಿವರು ಎಂಬ ರೀತಿಯಲ್ಲಿ ತನ್ನ ಕವನದಲ್ಲಿ ಬರೆಯುತ್ತಾರೆ. ನನ್ನ ಉದ್ದೇಶ ಗಾಂಧೀಜಿಯನ್ನು ವೈಭವೀಕರಿಸುವುದು ಅಲ್ಲ, ಅಥವಾ ಗಾಂಧೀಜಿ ಕೃಷ್ಣನ ಅವತಾರ ಅಂತ ಹೇಳುವುದು ಕೂಡ ಅಲ್ಲ. ಆ ಇಬ್ಬರು ಮಹಾತ್ಮರ, ದ್ವಾಪರದ ಕೃಷ್ಣ ಮತ್ತು ನಮ್ಮ ಕಾಲದ ಗಾಂಧೀಜಿ, ಅವರ ಜೀವನದ ಕೆಲವು ಸಂಗತಿಗಳನ್ನು ಹೋಲಿಕೆ ಮಾಡುತ್ತಾ ಆ ಹೋಲಿಕೆ ಮತ್ತು ವೈದೃಶ್ಯಗಳ ಕಡೆ ನಿಮ್ಮ ಗಮನ ಸೆಳೆಯುವುದು, ನಿಮ್ಮ ಕುತೂಹಲ ಬೆಳೆಸುವುದು ನನ್ನ ಉದ್ದೇಶ. ಮೊದಲು ಜನ್ಮಸ್ಥಾನವನ್ನು ನೋಡಿ. ಕೃಷ್ಣ ಮಥುರಾದಲ್ಲಿ, ಉತ್ತರ ಪ್ರದೇಶದಲ್ಲಿ ಹುಟ್ಟಿದರೂ ಕೂಡ ಅನಿವಾರ್ಯ ಕಾರಣಗಳಿಂದ ತನ್ನ ವಾಸಸ್ಥಾನವನ್ನು ಗುಜರಾತಿನ ದ್ವಾರಕಕ್ಕೆ ಬದಲಾಯಿಸಿಕೊಳ್ತಾನೆ. ಆ ಗುಜರಾತಿನ ದ್ವಾರಕದಿಂದಲೇ ನಮ್ಮ ಉಡುಪಿಯ ಕೃಷ್ಣ ಅಲ್ಲಿಂದಲೇ ಬಂದ ಎಂಬ ನಂಬಿಕೆ ನಮಗಿದೆ. ಅದಕ್ಕೆ ಸಂಬಂಧಪಟ್ಟ ಮಧ್ವಾಚಾರ್ಯರ ಕಥೆಗಳನ್ನು ನೀವು ಕೇಳಿರು. ಗಾಂಧೀಜಿ ಅದೇ ಗುಜರಾತ್ನ ಪೋರ್ ಬಂದರ್ನಲ್ಲಿ ಹುಡ್ತಾರೆ. ಕೃಷ್ಣ ಮಥುರಾದಲ್ಲಿ ಸೆರೆಮನೆಯಲ್ಲಿ ಹುಡುತ್ತಾನೆ. ಗಾಂಧೀಜಿ ಸೆರೆಮನೆಯಲ್ಲಿ ಹುಟ್ಟದಿದ್ದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಜೀವನದ ಅತ್ಯಂತ ಮಹತ್ವದ ಸುಮಾರು 6 ವರ್ಷ 10 ತಿಂಗಳನ್ನು ಅವರು ಜೈಲಿನಲ್ಲಿ ಕಳೆಯುತ್ತಾರೆ. 6 ವರ್ಷ 10 ತಿಂಗಳನ್ನು ನಮ್ಮ ಭಾರತದಲ್ಲಿ, ಆ ಕಾಲದ ಬ್ರಿಟಿಷ್ ಇಂಡಿಯಾದಲ್ಲಿ ಗಾಂಧೀಜಿ ಸೆರೆಮನೆಯಲ್ಲಿ ಕಳೆಯುತ್ತಾರೆ. ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಅವರು ಸೆರೆಮನೆಗೆ ಹೋದದ್ದುಂಟು. ಕೃಷ್ಣ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಕೊಳಲು. ಕೊಳಲು ಒಂದು ಸಂಮೋಹನದ, ಒಂದು ಬಿದಿರಿನಿಂದ ತಯಾರಿಸುವ ವಾದ್ಯ. ಅದು ಬಹುಶಃ ಈ ದೇಶದ ಗುಡ್ಡಗಾಡು ಜನರ ಮೂಲಕ ಅದು ಜನಪ್ರಿಯ ಆಗಿರಬೇಕು. ಒಂದು ಗೊಲ್ಲರ ಹುಡುಗರ ಜೊತೆಯಲ್ಲಿ ಆಡುತ್ತಾ ಬೆಳೆದ ಕೃಷ್ಣನಿಗೆ ಆ ಕೊಳಲು ಬಹಳ ಇಷ್ಟ ಆಯಿತು. ಅದರ ಪರಿಣತಿಯನ್ನು ಹೊಂದಿದ್ದ ಅವ ತನ್ನ ಬಾಲ್ಯದಲ್ಲಿ 100 ಗೆಳತಿಯರನ್ನು ಆ ಕೊಳಲಿನ ಮೂಲಕವೇ ಸಂಪಾದಿಸಿದ ಅಂತ ಅವನ ಕುರಿತ ಕಥೆಗಳು ಹೇಳ್ತಾರೆ. ಪೂಜಿ ನರಸಿಂಹಾಚಾರ್ಯರು ಗೋಕುಲ ನಿರ್ಗಮನ ಅಂತೊಂದು ಗೀತ ನಾಟಕ ಬರೆದಿದ್ದಾರೆ. ನೀವು ನೋಡದವರು ಬಿ ವಿ ಕಾರಂತರು ನಿರ್ದೇಶಿತ ಅದ್ಭುತವಾದ ಆ ನಾಟಕವನ್ನು ಯೂಟ್ಯೂಬಲ್ಲಿ ನೋಡ್ಬೋದು. ಯೂಟ್ಯೂಬಲ್ಲಿ ಈಗಲೂ ಲಭ್ಯ ಇದೆ. ಭಾಳ ಸೊಗಸಾದ ಹಾಡುಗಳಿರುವ ಪೂಜಿನವರ ಗೀತ ನಾಟಕ. ಆದರೆ ರಾಜಕಾರಣಿಯಾದ ಕೃಷ್ಣನ ಕೈಗೆ ಅವನ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋಗುವಾಗ ರಾಜಕಾರಣಿಯಾದ ಮೇಲೆ ಅವನ ಕೈಗೆ ಚಕ್ರ ಬರ್ತದೆ. ಕೃಷ್ಣ ಕೈಯಲ್ಲಿ ಆಯುಧವಾಗಿ ಚಕ್ರ ಬರ್ತದೆ. ಈ ಚಕ್ರ ನಮ್ಮ ನಾಗರಿಕತೆ ಇತಿಹಾಸ ನೋಡಿದರೆ ಅದು ಕೃಷ್ಣನ ಕಾಲದ ರಥದ, ಆ ಕಾಲದವರಿಗೆ, ಮಹಾಭಾರತ ಕಾಲದವರಿಗೆ
ಕುದುರೆ ಸವಾರಿ ಮಾಡುವುದಕ್ಕಿಂತ ಹೆಚ್ಚು ಅವರು ರಥಕ್ಕೆ ಕುದುರೆಗಳನ್ನು ಕಟ್ಟಿ ಅದರ ಮೂಲಕ ಯುದ್ಧ ಮಾಡುವಂಥ ಅದರ ಅಂತಃಪರಿಣಿತಿ ಗಳಿಸಿದ್ದರು. ಕೃಷ್ಣ ಕುದುರೆ ಗಾಡಿಯ ರಥದ ಸಾರಥಿಯಾಗಿ ಕೆಲಸ ಮಾಡಿದ್ದು ಕೂಡ ನಮ್ಗೆ ಗೊತ್ತು. ಆ ಗಾಡಿಯ ಚಕ್ರ ಮುಂದೆ ಅದು ಈ ಕಾಲದ ಬಸ್ಸಿನ, ಕಾರಿನ, ರೈಲಿನ, ವಿಮಾನದ ಅಥವಾ ಚಂದ್ರಯಾನಕ್ಕೆ ಹೋದರೆ ಅಲ್ಲಿ ರೋಬೋಟ್ ಇಳಿಯುವಾಗಲೂ ಅಲ್ಲಿ ಒಂದು ಚಕ್ರ ಬೇಕು. ಆ ರೀತಿ ಚಕ್ರದ ಮಹಾತ್ಮೆ ಬೆಳೀತು. ಗಾಂಧೀಜಿಯ ಕೈಯಲ್ಲಿ ಚರಕ ಇತ್ತು, ಅಲ್ಲಿ ಒಂದು ಚಕ್ರ ಇದೆ, ಆ ಚರಕದಲ್ಲೂ ಒಂದು ಚಕ್ರ ಇದೆ. ಈ ಚರಕವನ್ನು ಗಾಂಧೀಜಿ ಸ್ವದೇಶಿ ಚಳವಳಿಯ ಒಂದು ಅಸ್ತ್ರವಾಗಿ ಉಪಯೋಗಿಸಿದರು. ನಾನು ಇದೇ ಹಿರಿಯಡಕದಲ್ಲಿ ಈಗಲೂ ಅಲ್ಲಿ ರಸ್ತೆ ಬದಿಯಲ್ಲಿರುವ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯಡಕದಲ್ಲಿ ಆ ಕಾಲದಲ್ಲಿದ್ದರೆ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಆರಂಭಿಸಿದ ಶಾಲೆ ಅದು. ಆ ಶಾಲೆಯಲ್ಲಿ ನಾವು ಕಲಿಯುವಾಗ ನಮಗೆ ಕೈಮಗ್ಗವನ್ನು ಕೂಡ ಹೇಳಿಕೊಡ್ತಾರೆ. ಅಲ್ಲೇ ಪಕ್ಕದ ಒಂದು ಕಟ್ಟಡಕ್ಕೆ ಹೋಗಿ ಮಗ್ಗ ಕಲಿತಾ ಇದ್ದದ್ದು ನನಗೆ ಬಾಲ್ಯದ ನೆನಪಾಗ್ತದೆ. ನಮ್ಮ ಕೈಮಗ್ಗದ ನಾಶ ಬ್ರಿಟಿಷರ ಕಾಲದಿಂದಲೇ ಆರಂಭವಾಯಿತು. ಈಗಿನ ಸರ್ಕಾರ ಕೂಡ ಅದು GST ಇತರ ಬೇರೆ ಬೇರೆ ಕಾರಣಗಳಿಂದ ಅವರನ್ನು ಅಲಕ್ಷಿಸ್ತಾ ಇದೆ. ಇಡೀ ದೇಶದಲ್ಲಿ ಲಕ್ಷಗಟ್ಟಲೆ ಜನ ಈ ಕೈಮಗ್ಗದ ಈ ನೇಕಾರರು ಕಷ್ಟದಲ್ಲಿದ್ದಾರೆ. ಅವರು ಈಗ ಗಾಂಧೀಜಿಯ ನೆನಪು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಪ್ರಸನ್ನ ಅಂತೊಬ್ಬರು ಹೆಗ್ಗೋಡ್ನ ಗಾಂಧಿವಾದಿ, ಅವರು ಪ್ರಜಾವಾಣಿಯಲ್ಲಿ ಆಗಾಗ ಲೇಖನ ಬರ್ತಾರೆ. ಇಡೀ ದೇಶದಲ್ಲಿ ಅವರು ಕೈ ಮಗ್ಗ ಮಾತ್ರ ಅಲ್ಲ, ಕೈ ಕಸುಬಿನವರ ಪರವಾಗಿ, ಅದು ಕೈ ಬರೇ ಒಂದು ಬಲೆ ಹಿಡ್ಕೊಂಡು ಯಾಂತ್ರಿಕತ ಬೋತ್ ಇಲ್ಲದೆ ಮೀನು ಹಿಡಿಯೋರಿರ್ಬೋದು, ಒಂದು ಕೈಯಿಂದ ಚಪ್ಪಲಿ ತಯಾರಿಸೋರಿರ್ಬೋದು, ಕೈಯಿಂದ ಮಡಿಕೆ ಮಾಡೋರಿರ್ಬೋದು, ಇಂಥ ಬಡವರು ಈ ದೇಶದಲ್ಲಿ ಇವತ್ತಿಗೂ ಲಕ್ಷಗಟ್ಟಲೆ ಜನ ಇದ್ದಾರೆ. ಅಂಥವರ ಪರವಾದ ಹೋರಾಟಗಳು ಈ ದೇಶದಲ್ಲಿ ನಡೀತಾ ಇದೆ. ಗಾಂಧೀಜಿಗೆ ಅವರ ಚರಕದ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳಬೇಕು. ಯಂತ್ರ ಬೇಕು ಸರಿ, ಆದರೆ ಯಂತ್ರ ಮನುಷ್ಯನನ್ನು ನಿರುದ್ಯೋಗಿಯಾಗಿ ಮಾಡಬಾರದು ಅಂತಿತ್ತು. ಉದಾಹರಣೆಗೆ ಗಾಂಧೀಜಿಗೆ ಬಹಳ ಆ ಕಾಲದಲ್ಲಿ ಬಹಳ ಇಷ್ಟ ಆಗಿದ್ದ ಯಂತ್ರ ಯಾವುದು ಅಂದರೆ ಒಂದು ಹೊಲಿಗೆ ಯಂತ್ರ. ಹೊಲಿಗೆ ಯಂತ್ರ ಒಬ್ಬಳು ಮಹಿಳೆಗೆ ಅಥವಾ ಒಬ್ಬಳು ಒಬ್ಬ ಯುವಕರಿಗೆ ಕೆಲಸ ಕೊಡ್ತದೆ, ಅವನಿಗೊಂದು ಉದ್ಯೋಗ ಸೃಷ್ಟಿಸ್ತದೆ. ಅದು ಬೃಹದಾಕಾರದ ಏನೋ ಯಂತ್ರ ಅಲ್ಲ, ನೂರಾರು ಜನರ ಕೆಲಸ ತೆಗೆಯುವುದಿಲ್ಲ, ಕೆಲಸ ಕೊಡ್ತದೆ. ಅಂಥ ಯಂತ್ರಗಳನ್ನು ಗಾಂಧಿ ಇಷ್ಟಪಡ್ತಾ ಇದ್ರು. ನಮ್ಮ ಕಾಲದಲ್ಲಿ ನಾವು ಬೃಹದಾಕಾರದ ಯಂತ್ರಗಳನ್ನು ಮಾಡ್ತಾ ಇದ್ದೇವಲ್ಲ, ಸಾವಿರಾರು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರಲ್ಲ ಒಂದು ಯಂತ್ರದಿಂದ, ಅಂಥ ಯಾಂತ್ರೀಕರಣಕ್ಕೆ ಗಾಂಧೀಜಿ ವಿರೋಧಿಯಾಗಿತ್ತು. ಅದಲ್ಲದೆ ಗಾಂಧೀಜಿಯ ಸ್ವದೇಶಿ ಚಳವಳಿಯನ್ನು ನಾನು ಈಗ ನೆನಪು ಮಾಡಿಕೊಂಡ್ರೆ, ನೀನೇ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಯಾವುದಾದರೂ ಮೊಬೈಲ್ ಅಂಗಡಿಗೆ ಹೋಗಿ, ಅದು ಉಡುಪಿಯ ಅಂಥ ನಗರದಲ್ಲಿಯೋ ಬೆಂಗಳೂರಲ್ಲೋ, ಎಲ್ಲ ಮೊಬೈಲ್ ಅಂಗಡಿಗಳ ಬೋರ್ಡುಗಳು ನೋಡಿ, ಚೀನಿ ಮೊಬೈಲ್ ಕಂಪನಿಗಳ ಬೋರ್ಡುಗಳು ನಿಮಗೆ ಉಚ್ಚರಿಸಲಿಕ್ಕೆ ಕಷ್ಟ ಆಗುವಂಥ, ಅದು ಅಪ್ಪು ತಪ್ಪು ಎಲ್ಲ ಅದು ಅರ್ಥ ಆಗುವ, ಇನ್ನು ಜಿಯೋಮಿ ಎಂಥದ್ದೆಲ್ಲ ಉಂಟು, ಆ ಚೀನಿ ಕಂಪನಿಗಳ ಮೊಬೈಲ್ಗಳು ನಮ್ಮ ಮನೆ ಮನೆಗೆ ಯಾಕೆ ಬರಬೇಕು? ನಮ್ಮ ಬೆಂಗಳೂರಿನವರು ಇಡೀ ಜಗತ್ತಿಗೆ ಸಾಫ್ಟ್ವೇರ್ ಕೊಡ್ತಾ ಇದ್ದಾರೆ, ಹಾಗಿರುವಾಗ ಚೀನಾದಲ್ಲಿ ತಯಾರಾಗುವ ಮೊಬೈಲ್ಗಳನ್ನು ನಾವು ಯಾಕೆ ತಗೊಳ್ಬೇಕು? ಇಂಥ ಒಂದು ಚಳವಳಿ ನಮ್ಮಲ್ಲಿ ಆರಂಭ ಆದರೆ ಸರ್ಕಾರ ಚೀನಾದ ಮೊಬೈಲ್ಗಳನ್ನು ತರಿಸುವುದನ್ನು ಬೇಕಾದ್ರೆ ಮುಂದುವರಿಸಿ, ನಾವು ನಮ್ಮ ದೇಶದ ಮೊಬೈಲ್ ಮಾತ್ರ ತಗೊಳ್ತೇವೆ ಅಂತ, ಮೊಬೈಲ್ ನಮಗೆ ಒಂದು ಒಳ್ಳೆಯ ಮೊಬೈಲ್ ಕೊಡಿ ಅಂತ ನಾವು ಸರ್ಕಾರದ ಹತ್ರ ಕೇಳಿದರೆ ನಮ್ಮಲ್ಲಿ ಲಕ್ಷಗಟ್ಟಲೆ ಜನರಿಗೆ ಉದ್ಯೋಗ ಸಿಗುವುದಿಲ್ಲವೇ? ಜಾಗತೀಕರಣದ ಹೆಸರಲ್ಲಿ ನಮ್ಮ ಮನೆ ಮನೆಗೆ, ನಮ್ಮ ಸಂತೆ ಸಂತೆಗೆ ಚೀನಾದ ವಸ್ತುಗಳು ಯಾಕೆ ಬರಬೇಕು? ಚೀನಾದ ರೇಷ್ಮೆ ಯಾಕೆ ಬರಬೇಕು? ಚೀನಾದ ರೇಷ್ಮೆ ಬಂದರೆ ನಮ್ಮ ತಮಿಳ್ನಾಡಿನ, ನಮ್ಮ ಚಾಮರಾಜನಗರದ ರೇಷ್ಮೆಗೆ ಅದಕ್ಕೆ ಅದರ ಭವಿಷ್ಯ ಏನು? ಇನ್ನು ನನ್ನ ಹೋಲಿಕೆಯನ್ನು ಮುಂದುವರಿಸ್ತೇನೆ. ಅದರಲ್ಲಿ ಇನ್ನೊಂದು ಒಂದು ವಿಷಯ ಹೇಳಬೇಕು. ನಿನ್ನೆ ಮೊನ್ನೆ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ಛೀಮಾರಿ ಹಾಕಿತು. ಯಂತ್ರ ಗಾಂಧೀಜಿ ಜನರಿಗೆ ಉಪಯುಕ್ತವಾದ ಯಂತ್ರಗಳನ್ನು ವಿರೋಧಿಸಲಿಲ್ಲ ಅನ್ನೋದಕ್ಕೆ ಉದಾಹರಣೆ, ನಮ್ಮಲ್ಲಿ ಅನೇಕ ನಗರಗಳಲ್ಲಿ ಇವತ್ತಿಗೂ ಆ ಒಳಚರಂಡಿ ಯೋಜನೆಯ ಆ ಹೊಂಡಗಳಿದ್ದಾವಲ್ಲ, ಆ ಹೊಂಡಗಳಿಗೆ ಇಳಿಯುವ ಪೌರ ಕಾರ್ಮಿಕರು
ಪ್ರತಿ ವಾರ ಕೆಲವು ಜನ ಸಾಯ್ತಾ ಇದ್ದಾರೆ. ಮೊನ್ನೆ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಚೀಮಾಡಿ ಹಾಕಿತ್ತು, ಆ ಹೊಲಸು ದುಡ್ಡುಗಳಿಗೆ ಪೌರಕಾರ್ಮಿಕರನ್ನು ಯಾಕೆ ಇಸ್ತೀರಿ, ಅಲ್ಲಿ ಯಂತ್ರ ಕಾರ್ಮಿಕ ಆಗುವುದಿಲ್ಲ ನಿಮಗೆ ಅಂತ ಯಂತ್ರ ಗಾಂಧೀಜಿ ಇಷ್ಟಪಡುವಂಥ ಯಂತ್ರ ಒಬ್ಬ ಪಾಪ ಆ ದುರ್ವಾಸನೆಯ ಹೊಂಡಕ್ಕೆ ಆ ಕೊಳಕು ಗುಂಡಿಗೆ ಅದನ್ನು ಶುಚಿಗೊಳಿಸಲಿಕ್ಕೆ ಅಂತ ಒಬ್ಬ ಪೌರಕಾರ್ಮಿಕ ಬೆಳೀತಾನೆ, ಉಸಿರು ಕಟ್ಟಿ ಸಾಯಿಸ್ತಾನೆ. ಸುಪ್ರೀಂ ಕೋರ್ಟು ಚೀಮಾರಿ ಹಾಕುವವರೆಗೆ ಹೋದರೂ ಕೂಡ ನಮ್ಮ ಸರ್ಕಾರಗಳು ಎಚ್ಚೆತ್ತುಕೊಂಡಿಲ್ಲ. ಪ್ರತಿ ದಿನ ಎಂಬಂತೆ ಬೇರೆ ಬೇರೆ ಊರುಗಳಲ್ಲಿ ಅವರು ಸಾಯ್ತಾ ಇದ್ದಾರೆ. ನನ್ನ ಹೋಲಿಕೆಯ ಮುಂದಿನ ವಿಷಯಕ್ಕೆ ಬರ್ತೇನೆ. ಕೃಷ್ಣನಿಗೆ ಅತ್ಯಂತ ಅವಮಾನವಾದ ಪ್ರಸಂಗ ಯಾವುದು? ಕೃಷ್ಣನ ಜೀವನದಲ್ಲಿ ಅವನಿಗೆ ತುಂಬ ಅವಮಾನ ಆಯಿತಂತೆ. ಯಾರೋ ಒಬ್ಬ ತುಂಬಿದ ಸಭೆಯಲ್ಲಿ ಅವಮಾನಿಸುವಾಗ ಅವ ತುಂಬ ತಾಳ್ಮೆಯಿಂದ ಕೂತಿದ್ದ. ಯಾರ ಕಥೆ ಅದು ಕೇಳಿದ್ದಂತ? ಅಗ್ರಪೂಜೆ ಅಂತ ನೋಡಿ, ಧರ್ಮರಾಜ ಒಂದು ರಾಜಸೂಯ ಯಾಗವನ್ನು ಮಾಡಿ ಅದರ ಕೊನೆಯಲ್ಲಿ ಒಂದು ಸನ್ಮಾನ ಆಗಬೇಕು, ಯಾರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಭೀಷ್ಮರು ಹೇಳ್ತಾರೆ, ಕೃಷ್ಣ ನಮ್ಮ ಕಾಲದ ಬಹಳ ಯೋಗ್ಯ ವ್ಯಕ್ತಿ, ಕೃಷ್ಣನಿಗೆ ಸನ್ಮಾನ ಮಾಡೋಣ ಅಂತ ಹೇಳ್ತಾರೆ. ಅಗ್ರಪೂಜೆ ಅಂತ ಹೆಸರು. ಕೃಷ್ಣನಿಗೆ ಸನ್ಮಾನ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ. ನೂರಾರು ಜನ ರಾಜರು ರಾಜಕುಮಾರರೆಲ್ಲ ಬಂದಿದ್ದಾರೆ ಆ ತುಂಬಿದ ಸಭೆಯಲ್ಲಿ. ಇನ್ನೇನು ಕೃಷ್ಣನ ಅಗ್ರಪೂಜೆ ಆರಂಭ ಆಗುವಾಗ ಒಬ್ಬ ಎದುರು ನಿಲ್ತಾನೆ, ಬೇರೆ ಯಾರೂ ಅಲ್ಲ, ಕೃಷ್ಣನ ಕುಟುಂಬದವನೇ ಶಿಶುಪಾಲ ಅಂತ ಅವನು ಹೇಳಿದರು. ಶಿಶುಪಾಲ ಎದ್ದು ನಿಂತು ಬಾಯಿಗೆ ಬಂದ ಹಾಗೆ ಕೃಷ್ಣನನ್ನು ಅವಮಾನಿಸ್ತಾನೆ, ಇವನೆಂಥ ಯೋಗ್ಯ, ಇವನು ಇಂಥ ಯೋಗ್ಯರು ಬೇರೆ ಇಲ್ವ ಅಂತ ಹೇಳ್ತಾನೆ. ಇವ ಬೇರೆ ಯಾರೂ ಅಲ್ಲ, ಕೃಷ್ಣನ ಸೋದರತ್ತೆ ಶುಕಶ್ರವೆ ಎಂಬವಳ ಮಗ. ಆ ಶುಕಶ್ರವೆಯ ಸೋದರಿ ಕುಂತಿ, ಆ ರೀತಿಯಲ್ಲಿ ಕೃಷ್ಣ ಕುಂತಿ ಪಾಂಡವರಿಗೆ ಸಂಬಂಧ. ಈ ಶಿಶುಪಾಲನ ಗಂಡು ಮಕ್ಕಳು ಮುಂದೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿ ಸಾಯ್ತಾರೆ. ಈ ಶಿಶುಪಾಲನ ಮಗಳು ರೇಣುಮತಿ ಎಂಬವಳು ಪಂಚಪಾಂಡವರಲ್ಲಿ ಒಬ್ಬನಾದ ನಕುಲನನ್ನು ಮದುವೆಯಾಗ್ತಾಳೆ. ಇಂಥ ಶಿಶುಪಾಲ, ಕೃಷ್ಣನ ಕುಟುಂಬದ ಶಿಶುಪಾಲ ತುಂಬಿದ ಸಭೆಯಲ್ಲಿ ಅವನನ್ನು ಅವಮಾನಿಸ್ತಾನೆ, ನೀನು ಈ ಅಗ್ರಪೂಜೆ ಯೋಗ್ಯ ಅಲ್ಲ ಅಂತ. ಗಾಂಧೀಜಿ ಕೂಡ ಅತ್ಯಂತ ಅವರ ಜೀವನದ ಕಹಿ ಘಟನೆ ಅವಮಾನ ಆದದ್ದಲ್ಲಿ ಅಂಥದ್ದೇ ಒಂದು ಬಹಿರಂಗ ಅವಮಾನವನ್ನು ಗಾಂಧೀಜಿ ಅನುಭವಿಸ್ತಾರೆ. ಆ ಘಟನೆ ಎಲ್ಲಿ ನಡೆಯುತ್ತದೆ? ಮೊನ್ನೆ ಕ್ವಿಜ್ ಮಾಡಿದಾಗ ಇಂಥ ಪ್ರಶ್ನೆಗಳು ಬರಲಿಲ್ಲ, ಹೇಳಿ ಎಲ್ಲಿ ಗಾಂಧೀಜಿಗೆ ದೊಡ್ಡ ಅವಮಾನ ಆದದ್ದೇಳಿ. ದಕ್ಷಿಣ ಆಫ್ರಿಕಾ, ದಕ್ಷಿಣ ಆಫ್ರಿಕಾದಲ್ಲಿ ಬ್ಯಾರಿಸ್ಟರ್ ಆಗಿ, ಲಾ ಕಲಿತು ಬ್ಯಾರಿಸ್ಟರ್ ಆಗಿ ಅಲ್ಲಿ ಅಡ್ವೊಕೇಟ್ ಆಗಿದ್ದ ಗಾಂಧೀಜಿಯನ್ನು ಅವರು ಭಾರತದ ಕಪ್ಪು ಬಣ್ಣದವರು ಎಂಬ ಕಾರಣಕ್ಕೆ ಅವರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ರು ಕೂಡ ನೀನು ಇಲ್ಲಿ ಕೂತ್ಕೊಳ್ಬಾರ್ದು, ಇದು ಬಿಳಿಯರ ಸೀಟು, ನೀನು ಅಲ್ಲಿ ಹೋಗು ಅಂತ ಹೇಳಿ ಅವರು ಅವಮಾನಿಸಲಾಯಿತು. ಅವರು ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನು ಮುಂದಿನ ಸ್ಟೇಷನ್ನಲ್ಲಿ ತೆಗೆದು ದೂಡಲಾಯಿತು. ಅದರ ಬಗ್ಗೆ ನಮ್ಮ ಕವಯಿತ್ರಿ ಸವಿತಾ ನಾಗಭೂಷಣ ಒಂದು ಕವನದಲ್ಲಿ ಅದರ ಬಗ್ಗೆ ಬರೀತಾರೆ. ಗಾಂಧೀಜಿ ಹುಟ್ಟಿದ್ದು ನೇಪಾಲಿನ ರಾಜಧಾನಿಯಾದ ಮೆನ್ಸ್ಬರ್ಗ್ನಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಚೆಲ್ಲಾಪಿಲ್ಲಿಯಾದ ಹಾಸಿಗೆ ಪೆಟ್ಟಿಗೆಗಳ ಕಾಗದಗಳ ನಡುವೆ ಅಲ್ಲಿ ಗಾಂಧೀಜಿ ಹುಟ್ಟುತ್ತಾನೆ ಅಂತ ಅವ್ರು ಹೇಳ್ತಾರೆ. ಆ ಅವಮಾನದ ಮೂಲಕ ಇಡೀ ಬ್ರಿಟಿಷ್ ಇಂಡಿಯಾದ ಬ್ರಿಟಿಷರನ್ನು ಇಲ್ಲಿಂದ ಹೊಡೆದೋಡಿಸಬೇಕು ಎಂಬ ಒಂದು ಪ್ರತಿಜ್ಞೆ ಗಾಂಧೀಜಿ ಮಾಡುವುದು ಅಲ್ಲಿ ಸಾಧ್ಯ ಆಗ್ತದೆ. ಕೃಷ್ಣನ ಕಥೆ ನಮಗೆ ಅವನ ಬಾಲ್ಯದ ಕಥೆಗಳನ್ನೆಲ್ಲ ಕೊಟ್ಟವರು ಮಹಾಭಾರತವನ್ನು ಬರೆದ ವ್ಯಾಸರು. ಭಾಗವತದಲ್ಲಿ ಕೃಷ್ಣನ ಬಾಲಲೀಲೆಯೆಲ್ಲ ಬರ್ತದೆ. ಆದರೆ ಗಾಂಧೀಜಿಯ ಕಥೆಯನ್ನು ಓದಲಿಕ್ಕೆ ನಾವು ಬೇರೆಯವರವರ ಬಗ್ಗೆ ಬರೆದದ್ದನ್ನು ಓದಬೇಕು ಅಂತಿಲ್ಲ, ಅವರೇ ಸ್ವತಃ ತನ್ನ ಆತ್ಮಕಥೆಯನ್ನು ಬರೀತಾರೆ. ಬಹಳ ಸುಲಭವಾಗಿ ಗಾಂಧೀಜಿಯವರ ಸತ್ಯ ಶೋಧನೆ ಎಂಬ ಆತ್ಮಕಥೆ ಓದಿದರೆ ಅವರ ಎಷ್ಟೋ ಜೀವನದ ಬೇರೆ ಬೇರೆ ಹಂತಗಳ ವಿವರಗಳು ನಮಗೆ ಗೊತ್ತಾಗ್ತವೆ. ಇನ್ನು ಕೃಷ್ಣ ಮತ್ತು ಗಾಂಧೀಜಿ ಕೊಟ್ಟ ಕೆಲವು ಎರಡು ಮಹತ್ವದ ಗ್ರಂಥಗಳ ಬಗ್ಗೆ ನೋಡೋಣ. ಕೃಷ್ಣ ಭಗವದ್ಗೀತೆಯನ್ನು ಅವನೇ ಬರೆದನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕೃಷ್ಣನ ಉವಾಚ ಎಂಬ ರೀತಿಯಲ್ಲಿ ವ್ಯಾಸರು ಮಹಾಭಾರತದಲ್ಲಿ ಬರೆದ ಆ ಭಗವದ್ಗೀತೆ ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಮಾತ್ರವಲ್ಲ, ಇಡೀ ಜಗತ್ತು ಭಗವದ್ಗೀತೆ ಒಂದು ಬಹಳ ಶ್ರೇಷ್ಠ
ಒಂದು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯ ಗ್ರಂಥ ಅಂತ ಒಪ್ಪಿಕೊಂಡಿರಿ. ಗಾಂಧೀಜಿ ಗುಜರಾತಿ ಭಾಷೆಗೆ ಭಗವದ್ಗೀತೆಯನ್ನು ಅನುವಾದ ಮಾಡಿದ್ದರು. ಒಮ್ಮೆ ಒಬ್ಬರು ಶ್ರೀಮಂತರು ಗಾಂಧೀಜಿ ಭೇಟಿಗೆ ಬಂದಾಗ ಅವರಿಗೊಂದು ಉಡುಗೊರೆ ಕೊಟ್ಟರಂತೆ. ಅದೇನೆಂದರೆ ಚಿನ್ನದ ಕವಚ ಇರುವ ಭಗವದ್ಗೀತೆ. ಗಾಂಧೀಜಿ ಏನಾದ್ರು ಕೊಡಬೇಕು, ಅದಕ್ಕೆ ಚಿನ್ನದ ಬೈಂಡ್ ಇದ್ದಂಥ ಅಂಥ ಒಂದು ಭಗವದ್ಗೀತೆ ಕೊಟ್ಟರು. ಗಾಂಧೀಜಿ ಅದನ್ನು ನಿರಾಕರಿಸ್ತಾರೆ. ಶ್ರೀಮಂತರು ಅಂದಾಗ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಬಂದ ಈ ದೇಶದ ಶ್ರೀಮಂತರ ಪಟ್ಟಿ ನೀವು ಎಷ್ಟೇನ ಓದಿದ್ರೂ ಗೊತ್ತಿಲ್ಲ, 1,000 ಕೋಟಿಗಿಂತ ಹೆಚ್ಚು ಆದಾಯ ಇರುವ ಶ್ರೀಮಂತರ ಸಂಖ್ಯೆ ಭಾರತದಲ್ಲಿ 953 ಮಾತ್ರ. 953 ಜನ ಸರ್ಕಾರಕ್ಕೆ ಕೊಟ್ಟ ದಾಖಲೆಗಳ ಪ್ರಕಾರ ಅವರ ಆಸ್ತಿ 1,000 ಕೋಟಿ ರೂಪಾಯಿಗಿಂತ ಇದೆ. ದೊಡ್ಡ ಕಂಪನಿಗಳ ಮಾಲೀಕರೆಲ್ಲ ಅಲ್ಲಿದ್ದಾರೆ. ಗಾಂಧೀಜಿಯ ಪುಸ್ತಕ ನೋಡೋಣ. ಕೃಷ್ಣ ಭಗವದ್ಗೀತೆ ಕೊಟ್ಟರೆ ಗಾಂಧೀಜಿ ತನ್ನ ಯೌವನದಲ್ಲಿ ಆಫ್ರಿಕಾದಿಂದ ಇಂಡಿಯಾಕ್ಕೆ ಬಂದ ಮೇಲೆ ಹಿಂದೂ ಸ್ವರಾಜ್ ಎಂಬ ಗ್ರಂಥವನ್ನು ಕೊಟ್ಟರು. ಆ ಗ್ರಂಥದ ಗುಜರಾತಿ ಅನುವಾದ ಪ್ರಕಟ ಆದಾಗ ಬ್ರಿಟಿಷ್ ಸರ್ಕಾರಕ್ಕೆ ಹೆದರಿಕೆಯಾಗಿ ಅದನ್ನು ಬ್ಯಾನ್ ಮಾಡಿದ್ರಂತೆ. ಭಾಳ ಅಪಾಯಕಾರಿ ಇದು, ಜನ ಇದನ್ನು ಓದಿ ಗಾಂಧೀಜಿಯ ಬೆಂಬಲ ಹೆಚ್ಚಾಗಬಹುದು ಅಂತ. ಆ ಪುಸ್ತಕದ ವಿವರಗಳಿಗೆ ನಾನು ಹೋಗುವುದಿಲ್ಲ, ನೀವು ಬೇರೆ ಭಾಷೆಗಳಲ್ಲಿ ಕೇಳಿರ್ಬೋದು. ಒಟ್ಟು ಆಧುನಿಕ ನಾಗರಿಕತೆಯ ವಿಮರ್ಶೆ ಆ ಪುಸ್ತಕದಲ್ಲಿದೆ. ಗಾಂಧೀಜಿ ಗುಜರಾತಿ, ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬರೆದ ಪತ್ರಗಳು, ಆತ್ಮಕಥೆ, ಅವರ ಬೇರೆ ಗ್ರಂಥಗಳು, ಪತ್ರಿಕೆಗಳ ಸಂಪಾದ್ಯಗಳು, ಅವುಗಳ ಒಟ್ಟು ಗಾತ್ರ ಎಷ್ಟು ಗೊತ್ತುಂಟ? ಸುಮಾರು 500 ಪುಟಗಳ 100 ಸಂಪುಟ ಭಾರತ ಸರ್ಕಾರ ಅದನ್ನು ಪ್ರಕಟಿಸಿದೆ. ನಾನು ಓದಿದ MGM ಕಾಲೇಜಿನ ಲೈಬ್ರರಿಯಲ್ಲಿ ಅದಿದೆ. ನೀವು ಇವತ್ತು ಹೋಗುವ ಮಣಿಪಾಲದ ಗಾಂಧಿ ಸೆಂಟ್ರಲ್ಲಿ ಉಂಟು ನೋಡಿ, 100 ಸಂಪುಟಗಳಲ್ಲಿ 500 ಪುಟಗಳಷ್ಟು ಗಾತ್ರದ 100 ಸಂಪುಟಗಳಷ್ಟನ್ನು ಗಾಂಧೀಜಿ ಬರೆದಿದ್ದಾರೆ. ಕೃಷ್ಣನಿಗೂ ಗಾಂಧೀಜಿಗಿರುವ ಇನ್ನೊಂದು ಹೋಲಿಕೆ ಇದೆ. ಕೃಷ್ಣ ಬಾಲ್ಯದಲ್ಲಿ ಆ ಕಂಸನ ಕಾಟದಿಂದ ಜನರನ್ನು ಬಿಡುಗಡೆ ಮಾಡಬೇಕು ಅಂತ ಹೋದಲಾಗಾಯಿತು. ಕೊನೆಯವರೆಗೂ ಕೂಡ ಕೃಷ್ಣ ಎಲ್ಲಿಯೂ ಸಿಂಹಾಸನವನ್ನೇ ಇರಲಿಲ್ಲ, ಅಧಿಕಾರದಿಂದ ದೂರ ಉಳಿದ. ಕಂಸನನ್ನು ಕೆಳಗಿಳಿಸಿದ, ಅವ ಜೈಲಲ್ಲಿಟ್ಟಿದ್ದ ಅವನ ಅಪ್ಪನನ್ನು ಕುರ್ಚಿಯಲ್ಲಿ ಕೂರಿಸಿದ. ಕೃಷ್ಣ ಮತ್ತು ಬಲರಾಮರು ಸಿಂಹಾಸನ ಏರ್ಬೋದಿತ್ತು, ಬಿಸಿ ರಕ್ತದ ಹುಡುಗರು, ಹಾಗೆ ಮಾಡಿಲ್ಲ. ಮುಂದೆ ಕೂಡ ಯಾದವ ಕುಲದಲ್ಲಿ ಕೃಷ್ಣನಿಗೆ ಜನಪ್ರೀತಿ ಇದ್ದರೂ ಕೂಡ ಕೃಷ್ಣ ತಾನು ಮಹಾರಾಜ ಅಂತ ಘೋಷಿಸಿಕೊಳ್ಳಲಿಲ್ಲ, ಸಿಂಹಾಸನ ಏರಲಿಲ್ಲ. ಗಾಂಧೀಜಿ ಕೂಡ 1947 August 15 ಗಾಂಧೀಜಿಯ ಪಕ್ಷದ ನೂರಾರು ಅವರ ಪಟ್ಟದ ಶಿಷ್ಯರು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ದೆಹಲಿಯಲ್ಲಿದ್ದಾಗ ಗಾಂಧೀಜಿ ದೆಹಲಿಯಲ್ಲಿ ಇರಲೇ ಇಲ್ಲ. ಗಾಂಧೀಜಿ ಈಗಿನ ಬಾಂಗ್ಲಾದ ಅದೂರದ ನವಾಕಲಿಯಲ್ಲಿ ಅಲ್ಲಿ ಕೋಮು ಗಲಭೆಯನ್ನು ತಪ್ಪಿಸಲಿಕ್ಕೆ ಅಂತ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದ. ಅವರಲ್ಲಿ ಸತ್ಯಾಗ್ರಹ ಮಾಡಿದ್ದರಿಂದ ಅಲ್ಲಿ ಹೆಣಗಳು ಉರುಳಲಿಲ್ಲ, ಕೋಮು ಗಲಭೆ ಆಗಲಿಲ್ಲ. ಈ ಪುಣ್ಯಾತ್ಮ ಈ ಗಾಂಧೀಜಿಯಲ್ಲಿ ಆದರೂ ಉಪವಾಸ ಸತ್ಯಾಗ್ರಹದಿಂದ ಸತ್ತರೆ ಇನ್ನು ಎಷ್ಟು ದೊಡ್ಡ ಗಲಾಟೆ ಆಗಿತ್ತು ಅಂತ ಜನ ಎಲ್ಲ ತಮ್ಮ ಕತ್ತಿ ಚೂರಿಗಳನ್ನೆಲ್ಲ ಮನೆಯಲ್ಲಿಟ್ಟು ಬಂದು ಶರಣಾದರಂತೆ. ಮಹಾತ್ಮ ಉಪವಾಸ ನಿಲ್ಲಿಸಿ, ನಾವು ಗಲಾಟೆ ಮಾಡುವುದಿಲ್ಲ. ಆದರೆ ಮೌಂಟ್‌ಬ್ಯಾಟನ್ ಹೇಳಿದರು, ಗಾಂಧೀಜಿ ಒಬ್ಬರಿಂದ ಅಲ್ಲಿ ಬಂಗಾಳದಲ್ಲಿ 100,000 ಜನ ಸಾಯುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಯಿತು, ಆದರೆ ನನ್ನ ಬ್ರಿಟಿಷ್ ಸೇನೆ ಪಂಜಾಬು ಸಿಂಧಿನಲ್ಲಿ ಅಲ್ಲಿ ನಾವು ಯಶಸ್ವಿಯಾಗಲಿಲ್ಲ, 100,000 ಜನ ಹಿಂದೂ ಮುಸ್ಲಿಂ ಸಿಖ್ಖರ ಕೊಲೆಯಾಯಿತು. August 14 ರಾತ್ರಿ ಬ್ರಿಟಿಷರು ಎಷ್ಟು ಅವ್ಯವಸ್ಥೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಅಂದರೆ, ಆ ಗಡಿಯ ಎಷ್ಟೋ ಜಿಲ್ಲೆಗಳ ಹಳ್ಳಿಗಳ ಜನರಿಗೆ ನಾಳೆ ಬೆಳಗ್ಗೆ ನಾವು ಯಾವ ದೇಶದಲ್ಲಿದ್ದೇವೆ ಎಂಬುದೇ ಗೊತ್ತಿರಲಿಲ್ಲಂತೆ.
ನಾಳೆ ಬೆಳಗ್ಗೆ ನಾನು ಪಾಕಿಸ್ತಾನದಲ್ಲಿದ್ದೇನೋ ಇಂಡಿಯಾದಲ್ಲಿದ್ದೇನೋ ಅಂತ ಗೊತ್ತಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಕೊಡಲಾಯಿತು. ಆ ಒಂಟಿಯಾಗಿ ಅಲ್ಲಿ ಕೋಮುಗಲಭೆ ಆಗುವುದನ್ನು ತಪ್ಪಿಸುತ್ತಿದ್ದ ಗಾಂಧೀಜಿಯನ್ನು ನೆನಪು ಮಾಡಿಕೊಂಡು ಆ ಕಾಲದಲ್ಲಿ ನಮ್ಮ ಮಹಾಕವಿ ಕುವೆಂಪು ಒಂದು ಕವನ ಬರೆದಿದ್ದುಂಟು, ಅದರ ಎರಡು ಸಾಲು ನೋಡಿ. ಆ ಕವನದ ಹೆಸರು ಶ್ರೀರಾಮಪುರದಲ್ಲಿ ಗಾಂಧೀಜಿ ಅಂತ. ಗಾಂಧೀಜಿ ಎಲ್ಲಿ ಇದ್ದರೋ ಆ ಬಂಗಾಳದ ಹಳ್ಳಿಯ ಹೆಸರು ಶ್ರೀರಾಮಪುರ ಅಂತಿತ್ತು. ಇಂದೊಬ್ಬರಿಗೆ ನಡೆದನ ದೈವವನ್ನು ನೆಮ್ಮಿ ಮತವೈರ ದಹಿಸಿದ ಶ್ರೀರಾಮಪುರಕ್ಕೆ ನಿನ್ನ ಹೆಸರಿನ ಹಳ್ಳಿ ಅದು ಓ ರಾವಣ ರೀ, ನಿನ್ನ ನಾಮದ ಭಕುತನ ಪೂಜ್ಯ ಗಾಂಧಿ, ನಿನ್ನ ಚರಿತ್ರೆಯನ್ನುಳಿದ ಕವಿಗೆ ನೀಡಿ ಭಿಕ್ಷೆ. ನಾನು ಕುವೆಂಪು ನಿನ್ನ ಚರಿತೆಯನ್ನು ರಾಮನ ಚರಿತೆಯನ್ನು ರಾಮಾಯಣ ದರ್ಶನ ಬರೆದ ಕವಿ ನನಗೊಂದು ಭಿಕ್ಷೆ ಕೊಡು ದೇವರೇ, ಬೇಡುತ್ತಿದೆ ಅಸಹಾಯಕನಿಗೆ ಹಾಗೂ ರಕ್ಷೆ. ಗಾಂಧೀಜಿಗೇನು ಅಪಾಯ ಆಗದ ಹಾಗೆ ರಕ್ಷಿಸು ದೇವರೇ ಅಂತ ಕುವೆಂಪು ಆಗ ಕವನ ಬರೆದದ್ದು. ಇನ್ನೊಂದು ವಿಷಯ ಗಮನಿಸಿ, ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ನನ್ನ ಸೈನಿಕರು ಬೇಕೋ ನಾನು ಬೇಕೋ ಅಂತೆಲ್ಲ ಪಾಲು ಮಾಡಿಕೊಂಡಿರ್ಬೋದು, ತಾನು ಒಂದು ಪಕ್ಷದಲ್ಲಿ ಸಾರಥಿಯಾಗಿರ್ಬೋದು, ಆದರೆ ಮೂಲತಃ ಕೃಷ್ಣ ಯುದ್ಧ ವಿರೋಧಿಯಾಗಿದ್ದ. ಕೃಷ್ಣ ಸಂಧಾನದ ಪ್ರಸಂಗ ನೀವು ಯಕ್ಷಗಾನದಲ್ಲಿ ನೋಡಿರ್ಬೋದು ಅಥವಾ ತಾಳಮದ್ದಲ್ಲಿ ನೋಡಿರ್ಬೋದು. ಕೃಷ್ಣ ಆ ದುರ್ಯೋಧನನ ಸಭೆಗೆ ಹೋದರೆ ಅವ ತನ್ನನ್ನು ಕಟ್ಟಿಹಾಕಿಯಾನೋ ಎಂಬ ಅಪಾಯ ಗೊತ್ತಿದ್ದು ಕೂಡ ಅಲ್ಲಿಗೆ ಹೋಗಿ ಅಲ್ಲಿ ಸಂಧಾನ ಆಗುವ ಹಾಗೆ ಕೊನೆಯ ಗಳಿಗೆವರೆಗೂ ಪ್ರಯತ್ನ ಮಾಡ್ತಾನೆ. ಆ ಮಹಾಭಾರತವನ್ನು ಬರೆದ ವ್ಯಾಸರು ಕೂಡ ತನ್ನ ಕಾವ್ಯದಲ್ಲಿ ಹೇಳಿಕೊಳ್ತಾರೆ, ಮಕ್ಕಳೇ ಯುದ್ಧ ಮಾಡಿಕೊಂಡು ಸಾಯಬೇಡಿ, ಯುದ್ಧದಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ, ಎರಡೂ ಕಡೆಯವರು ಪಾಂಡವರು ಕೌರವರು ನಿಮ್ಮ ಸೇನೆ ಎರಡೂ ಕಡೆಯ ಸೇನೆ ನಾಶ ಆಗ್ತದೆ ಅಂತ ಕವಿ ವ್ಯಾಸರು ಕೂಡ ಅಲ್ಲಿ ಕೈ ಮುಗಿದು ಕೇಳಿಕೊಂಡ ದಾಖಲೆ ಕಾವ್ಯದಲ್ಲಿದೆ. ಗಾಂಧೀಜಿ ಕೂಡ ದೇಶ ವಿಭಜನೆಯಾಗುವುದಾದರೆ ನನ್ನ ಹೆಣದ ಮೇಲಾಗಲಿ ಅಂತ ಗಾಂಧೀಜಿ ಹೇಳಿದರು. ವಿಭಜನೆಗೆ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಅವರ ಶಿಷ್ಯರಲ್ಲಿ ಕೆಲವರು ಕೊಟ್ಟಿರ್ಬೋದು, ಬೇರೆ ಪಾರ್ಟಿಯವರು ಕೆಲವರು ಕೊಟ್ಟಿರ್ಬೋದು, ಗಾಂಧೀಜಿ ವಿಭಜನೆಗೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಇನ್ನು ಕೃಷ್ಣನ ಪವಾಡ ನೆನಪು ಮಾಡಿದ್ದೆ. ಕೃಷ್ಣನ ಪವಾಡದ ಬಗ್ಗೆ ಹೇಳುವಾಗ ನಾವು ನೆನಪು ಮಾಡಿಕೊಳ್ಳುವ ಭಾಳ ದೊಡ್ಡ ಒಂದು ಪ್ರಸಂಗ ಅಂದರೆ ದ್ರೌಪದಿಯ ವಸ್ತ್ರಾಪಹರಣ ಪ್ರಸಂಗದಲ್ಲಿ ಕೃಷ್ಣ ಮಾಡಿದ ಅಕ್ಷಯ ವಸ್ತ್ರದ ಪ್ರಸಂಗ. ಆದರೆ ಗಾಂಧೀಜಿ ಅಂಥ ಪವಾಡಗಳನ್ನು ಮಾಡಲಿಲ್ಲ. ಗಾಂಧೀಜಿಯ ಜೀವನದ ಬಗ್ಗೆ ಮೊನ್ನೆ ನಿಮ್ಮಲ್ಲಿ ಉದ್ಘಾಟನೆ ಮಾಡಿದವರು ಏನು ಮಾತಾಡಿದರು ಅಂತ ಇವತ್ತು ಉದಾಹರಣೆಯಲ್ಲಿ ಬಂದಿದೆ. ಗಾಂಧೀಜಿ ಒಂದು ವಿಸ್ಮಯ ಅಂದರು. ಮಹಾವಿಜ್ಞಾನಿ ಐನ್ಸ್ಟೀನ್ ಕೂಡ ಇದೇ ಮಾತನ್ನು ಹೇಳಿದ್ರಂತೆ, ಮುಂದಿನ ಶತಮಾನಗಳಲ್ಲಿ ಗಾಂಧೀಜಿ ಎಂಬ ಒಬ್ಬ ಮಹಾತ್ಮ ರಕ್ತ ಮಾಂಸಗಳಿಂದ ತುಂಬಿದ ದೇಹದವ ಬದುಕಿದ್ದ ಎಂಬುದನ್ನು ಮುಂದಿನವರು ನಂಬಲಿಕ್ಕಿಲ್ಲ ಅಂತ ಐನ್ಸ್ಟೀನ್ ಅಂತವರು ಆ ಕಾಲದಲ್ಲಿ ಹೇಳಿದ್ದರು. ಕೃಷ್ಣನಿಗೆ ಅವನು ರಾಮನ ಹಾಗೆ ಏಕಪತ್ನಿ ವ್ರತಸ್ಥ ಅಲ್ಲ, ಅಷ್ಟಮಹಿಷಿಯರಿತ್ತು, ಎಂಟು ಜನ ಪತ್ನಿಯರಿತ್ತು. ಅವನ ದಾಂಪತ್ಯ ಜೀವನ ಚೆನ್ನಾಗಿತ್ತು. ತನ್ನ ಹೆಂಡತಿಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ ಎಂಬುದಕ್ಕೆ ಸಂಬಂಧಪಟ್ಟ ಸೊಗಸಾದ ಕಥೆಗಳೆಲ್ಲ ಇದ್ದಾರೆ. ಆದರೆ ಗಾಂಧೀಜಿಯ ಬಗ್ಗೆ ಸ್ವಲ್ಪ ಅವರ ಜೀವನ ಚರಿತ್ರೆ ಓದುವಾಗ ತಕರಾರು ಮಾಡಬೇಕಾದಂಥ ಪ್ರಸಂಗ, ತನ್ನ ಜೊತೆಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕಷ್ಟಪಡುತ್ತಿದ್ದ ಕಸ್ತೂರ್ಬಾ ಅವರ ಮೇಲೆ ಒಂದು ಸಣ್ಣ ಕಾರಣಕ್ಕೆ ಸಿಟ್ಟಿಗೆದ್ದು ಗಾಂಧೀಜಿ ಮನೆ ಬಿಟ್ಟು ಹೋಗು ಅಂತ ಹೇಳಿ ಜಗಳಾಡಿದ ಒಂದು ಪ್ರಸಂಗ ಗಾಂಧೀಜಿ ಸಿನಿಮಾದಲ್ಲೂ ನೀವು ನೋಡಿರ್ಬೋದು. ಅವರ ಆತ್ಮಕಥೆ ಓದುವಾಗ ಗಾಂಧೀಜಿ ಈ ರೀತಿ ಕಸ್ತೂರ್ಬಾನ ಯಾಕೆ ನೋಡಿಕೊಂಡ್ರು ಅಂತ ಅವರ ಬಗ್ಗೆ ಆಕ್ಷೇಪ ಇತ್ತು ಅಂತ ಪ್ರಸಂಗ. ಆದರೆ ಸ್ವಾತಂತ್ರ್ಯ ಚಳವಳದಲ್ಲಿ ಗಾಂಧೀಜಿ ಮಹಿಳೆಯರಿಗೂ ಪ್ರೋತ್ಸಾಹ ಕೊಟ್ಟಿದ್ದರು, ಎಷ್ಟೋ ಜನ ಅವರ ಶಿಷ್ಯರು ಮಹಿಳೆಯರಿದ್ದರು. ಅವ್ರ ಹೆಂಡತಿಯನ್ನು ನೋಡಿಕೊಂಡ ಇನ್ನೊಂದು ಕಹಿ ಪ್ರಸಂಗ, ಅದು ಅವರ ಜಾತಿ ವಿರೋಧದ ನಿಲುವಿಗೆ ಸಂಬಂಧಪಟ್ಟರು. ಪುರಿಯ ಜಗನ್ನಾಥ ದೇವಸ್ಥಾನ ನೋಡಲಿಕ್ಕೆ ಗಾಂಧೀಜಿ ಹೋದಾಗ ಕಸ್ತೂರ್ಬಾ ಜೊತೆಯಲ್ಲಿದ್ದರು. ಪುರಿಗೆ ಹೋದ ಗಾಂಧೀಜಿ ಅವರು ಎಲ್ಲ ಕಡೆ ಕೇಳುವ ಹಾಗೆ ಅಲ್ಲಿ ಕೇಳಿದರು,
ಈ ದೇವಸ್ಥಾನದಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಉಂಟಾ ಅಂತ ಕೇಳಿ. ಇಲ್ಲ ಅಂತ ಉತ್ತರ ಬಂತು. ಕೆಲವು ಜಾತಿಯವರಿಗೆ ಈ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತ. ಗಾಂಧಿ ಈ ದೇವಸ್ಥಾನಕ್ಕೆ ನಾನು ಭೇಟಿ ನೀಡುವುದಿಲ್ಲ ಅಂತ ಮುಂದುವರೆದು. ಮರುದಿನ ಗಾಂಧೀಜಿಗೆ ಗೊತ್ತಾಯ್ತಂತೆ, ಕಸ್ತೂರ್ಬಾ ಇಲ್ಲಿವರೆಗೆ ಬಂದು ಪುರಿಯ ಜಗನ್ನಾಥನನ್ನು ನೋಡದೆ ಹೋಗೋದು ಹೇಗೆ ಅಂತ ಗಂಡರಿಗೆ ಹೇಳದೆ ಗುಟ್ಟಲ್ಲಿ ಹೋಗಿ ದೇವರನ್ನು ನೋಡಿ ಬಂದರಂತೆ. ಗಾಂಧೀಜಿ ಗೊತ್ತಾಯ್ತು ಮರುದಿನ ನೀನು ಹೋದದ್ದು ತಪ್ಪು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಅವಳ ನಂಬಿಕೆ ಅವಳಿಗೆ, ಗಾಂಧೀಜಿ ತನ್ನ ನಂಬಿಕೆಯನ್ನು ಕಸ್ತೂರ್ಬಾ ಮೇಲೆ ಯಾಕೆ ಹೊರಿಸಬೇಕು? ಇಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಗಾಂಧೀಜಿ ಏನು ವಿಮರ್ಶಾತೀತರಲ್ಲ, ಅಂಥ ವಿಷಯಗಳಲ್ಲಿ ನಾವು ಗಾಂಧೀಜಿ ಹತ್ರ ಮಹಾತ್ಮ ನೀನು ಯಾಕೆ ಇಂಥ ತಪ್ಪು ಮಾಡಿದ್ದಿ ಅಂತ ಚರ್ಚೆ ಮಾಡುವುದು. ಇಲ್ಲಿ ಎಲ್ಲಕ್ಕಿಂತ ನನ್ನ ಮಾತಿನಲ್ಲಿ ಬಹಳ ಮುಖ್ಯವಾದ ವಿಷಯ ಅಂದರೆ ಈ ಇಬ್ಬರು ಮಹಾಪುರುಷರ ಅಸಹಾಯಕತೆ. ಸುಭದ್ರೆ ಕೃಷ್ಣನ ತಂಗಿ, ತನ್ನ ತಂಗಿಯ ಮಗ ಅಭಿಮನ್ಯುವಿನನ್ನು ಯುದ್ಧದ ಸಂದರ್ಭದಲ್ಲಿ ಸಾಯದೆ ಉಳಿಸಲಿಕ್ಕೆ, ಆ ಬದುಕಿ ಉಳಿಯುವಂತೆ ಮಾಡಲಿಕ್ಕೆ ಕೃಷ್ಣನಿಗೆ ಸಾಧ್ಯ ಆಗಲಿಲ್ಲ. ಮಹಾಭಾರತದ ಅತ್ಯಂತ ದಾರುಣವಾದ ಒಂದು ಕೊಲೆಯ ಪ್ರಸಂಗ. ಅಭಿಮನ್ಯುವಿನಂತಹ ಹದಿಹರೆಯದ ಹುಡುಗನನ್ನು ದೊಡ್ಡ ದೊಡ್ಡ ಯೋಧರೆಲ್ಲ ಸೇರಿ ಕ್ರೂರವಾದ ರೀತಿಯಲ್ಲಿ ಕೊಂದ ಪ್ರಸಂಗ. ತನ್ನ ಕುಟುಂಬದ ಹುಡುಗ ಅಭಿಮನ್ಯುವಿನ ರಕ್ಷಣೆ ಕೃಷ್ಣನಿಗೆ ಸಾಧ್ಯ ಆಗಲಿಲ್ಲ. ದ್ರೌಪದಿ ಅವಳನ್ನು ಮಹಾಭಾರತ ಕೃಷ್ಣೆ ಅಂತ ಕರೀತದೆ. ಕೃಷ್ಣ ದ್ರೌಪದಿಯನ್ನು ಕೃಷ್ಣೆ ಅಂತ ನಾವು ಕರಿತೇವೆ. ದ್ರೌಪದಿ ಕೃಷ್ಣನಿಗೆ ಬಹಳ ಆಪ್ತಳಾಗಿದ್ದವಳು, ಆತ್ಮೀಯಳಾಗಿದ್ದವಳು. ದ್ರೌಪದಿಗೆ ಪಂಚಪಾಂಡವರಿಂದ ಹುಟ್ಟಿದ 5 ಜನ ಆ ಗಂಡು ಮಕ್ಕಳನ್ನು ಯುದ್ಧದ ಕೊನೆಯಲ್ಲಿ ಉಳಿಸಲಿಕ್ಕೆ ಕೃಷ್ಣನಿಗೆ ಸಾಧ್ಯ ಆಗಲಿಲ್ಲ. ಯುದ್ಧ ಮುಗಿಯಿತು ಅಂತ ಘೋಷಣೆ ಆದ ಮೇಲೆ ಯುದ್ಧದ ಒಂದು ಶಿಬಿರದಲ್ಲಿ ಬೇರೆಯವರ ಜೊತೆಯಲ್ಲಿ ಪಾಂಡವರ 5 ಜನ ಗಂಡು ಮಕ್ಕಳು ನಿದ್ರಿಸುತ್ತಿದ್ದಾಗ ಅಲ್ಲಿಗೆ ಬಂದ ಅಶ್ವತ್ಥಾಮ ಯುದ್ಧ ಮುಗಿಯಿತು ಅಂತ ನಿದ್ರೆ ಮಾಡ್ತಾ ಇದ್ದವರನ್ನು ಯುದ್ಧದ ಶಿಬಿರಕ್ಕೆ ರಾತ್ರಿ ಹೊತ್ತು ನುಗ್ಗಿ ಕೊಲ್ತಾರೆ. ಇನಾಮದಾರ್ ಅಂತೊಬ್ಬರು ಹಿರಿಯ ಕಾದಂಬರಿಕಾರರ ಹೆಸರನ್ನು ಕೆಲವರಾದರೂ ಕೇಳಿರ್ಬೋದು. ಸರಿ, ಗೊತ್ತು. ನಮ್ಮ ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಮೊದಲ ಪ್ರಿನ್ಸಿಪಾಲ್ ಆಗಿದ್ದರು. ಅವರೊಮ್ಮೆ ಕೆಲವು ವರ್ಷಗಳ ಮೇಲೆ, ಪೂರ್ಣಪ್ರಜ್ಞೆ ಬಿಟ್ಟು ಎಷ್ಟೋ ವರ್ಷಗಳ ಮೇಲೆ, ನಾನು ಪೂರ್ಣಪ್ರಜ್ಞೆ ಸೇರಿದ ಮೇಲೆ ಪೂರ್ಣಪ್ರಜ್ಞೆಗೆ ಬಂದು ಒಂದು ವಿಷಯ ಮಾತಾಡ್ತಾ, ಈ ಅಶ್ವತ್ಥಾಮನ ವಿಷಯ ಹೇಳ್ತಾ ಒಂದು ಮಾತು ಹೇಳಿದರು. ನನಗೆ ಅರ್ಥ ಆಗುವುದಿಲ್ಲ, ಅಶ್ವತ್ಥಾಮ ನಾನು ಚಿರಂಜೀವಿ ಅಂತ ಹೇಳ್ತಾರೆ ನಮ್ಮ ಪರಂಪರೆಯಲ್ಲಿ. ಇಂಥ ಹತ್ಯಾಕಾಂಡವನ್ನು ಮಾಡಿದ, ನಿರಪರಾಧಿಗಳನ್ನು ಯುದ್ಧ ಶಿಬಿರಕ್ಕೆ ಹೋಗಿ ಕೊಂದ ಅಶ್ವತ್ಥಾಮ ಚಿರಂಜೀವಿಯಾಗುವುದು ಹೇಗೆ? ನಾನಾಗ ಇನ್ನು ಕಾಲೇಜ್ ಲೆಕ್ಚರಾಗಿ ಸೇರಿದ್ದಷ್ಟೇ, ಎದ್ದು ನಿಂತು ಮಾತಾಡುವ ಧೈರ್ಯ ಇರಲಿಲ್ಲ. ಇನ್ನೊಂದಾರು ಅಂತ ಹಿರಿಯ ವ್ಯಕ್ತಿ ಎದುರು ನಾನು ಎದ್ದು ನಿಂತು ಉತ್ತರ ಕೊಡಬಾರದು ಅಂತ ಒಂದು ಚೀಟಿ ಬರೆದು ಕಳಿಸಿದೆ. ಸರ್, ಹೀಗಿರಬಹುದಲ್ಲವೇ? ಅಶ್ವತ್ಥಾಮನ ಹಾಗೆ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸದ ಮಹಿಳೆಯರನ್ನು, ಮಕ್ಕಳನ್ನು, ಮುದುಕರನ್ನು, ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ಕೊಲ್ಲುವಂಥವರು ಎಲ್ಲ ಕಾಲದಲ್ಲೂ ಇರ್ತಾರೆ. ಆ ಕಾರಣಕ್ಕೆ ಅಶ್ವತ್ಥಾಮ ಚಿರಂಜೀವಿ ಎಂದು. ಹಿರೋಶಿಮ ನಾಗಸಾಕಿಯಲ್ಲಿ ತಣ್ಣಗೆ ತಮ್ಮ ಪಾಡಿಗೆ ತಾವು ಮಲ್ಕೊಂಡಿದ್ದ ಲಕ್ಷಗಟ್ಟಲೆ ಜನರನ್ನು ಅಮೆರಿಕದ 2 ವಿಮಾನಗಳು ಬಂದು ಬಾಂಬ್ ಹಾಕಿ ಕೊಂದವಲ್ಲ, ಆ ರೀತಿಯ ಹತ್ಯಾಕಾಂಡಗಳು ಜಗತ್ತಲ್ಲಿ ಇವತ್ತಿಗೂ ನಡೀತಾ ಇವೆಯಲ್ಲ, ಅದು ಅಶ್ವತ್ಥಾಮ ಚಿರಂಜೀವಿ ಎಂಬುದರ ಅರ್ಥ ಇರಬಹುದಲ್ಲವೇ? ಅದನ್ನು ಓದಿ ನಿಮ್ಮ ಉತ್ತರ ಸರಿ ಅಂತ ಇನ್ನೊಂದಾಗ ಒಪ್ಪಿಕೊಂಡಂತ ನೆನಪಾಗ್ತದೆ. ಗಾಂಧೀಜಿ ಕೂಡ ಕೃಷ್ಣ ಅಸಹಾಯಕನಾಗಿದ್ದ ಅಂದರೆ, ಕೃಷ್ಣ ದೇವರು ಅಂತೇಳಿ ನಾವು ಬೇರೆ ಕಥೆ ಕಟ್ಟಿದ ಬೇರೆ ವಿಷಯ, ಆದರೆ ಮಹಾಭಾರತದ ಕೃಷ್ಣನ ಮೂಲ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಗಾಂಧೀಜಿ ಬಂಗಾಳದ ಕೋಮು ಗಲಭೆಯನ್ನು ಬಂಗಾಳದಲ್ಲಿ ನಿಲ್ಲಿಸಿದರು.
ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಯಿತು. ಆದರೆ ಈ ಕಡೆ ಈಗಿನ ಪಂಜಾಬಿನ ಗಡಿಯಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮರು ಕ್ರೈಸ್ತರು ಸಿಖ್ಖರು ಎಲ್ಲ ಧರ್ಮದವರು ಬಡಿದಾಡಿಕೊಂಡು ನಾನು ಯಾವ ದೇಶ ನೀನು ಯಾವ ದೇಶ ಅಂತ ಗೊತ್ತಿಲ್ಲದೆ ಆದ ಕೋಮು ಗಲಭೆಯಲ್ಲಿ ಅಲ್ಲಿ ಲಕ್ಷಗಟ್ಟಲೆ ಜನ ಸಾಯುವುದನ್ನು ತಪ್ಪಿಸಲಿಕ್ಕೆ ಗಾಂಧೀಜಿಯಿಂದಾಗಲಿ ಅವರ ಶಿಷ್ಯರಿಂದಲಾಗಲಿ ನಮ್ಮ ಆ ಕಾಲದ ಸೇನೆಯಿಂದಾಗಲಿ ಸಾಧ್ಯ ಆಗಲಿಲ್ಲ. ಕೊನೆಗೆ ಬರೋಣ. ಕೃಷ್ಣನ ಕೊನೆ ಹೇಗಾಯಿತು? ತುಂಬು ಜೀವನ ನಡೆಸಿದ ಕೃಷ್ಣ ಒಂದು ಮರದ ಅಡಿಯಲ್ಲಿ ವಿಶ್ರಾಂತಿ ತಗೊಂಡಿತ್ತ ಮಲ್ಕೊಂಡಿದ್ದಂತೆ. ಯಾರೋ ಒಬ್ಬ ಬೇಡ ಒಂದು ಪ್ರಾಣಿಗೆ ಅಂತ ಬಿಟ್ಟ ಬಾಣ ಕೃಷ್ಣನ ಕಾಲಿಗೆ ಬಂದು ತಾಗಿತು. ಆ ರೀತಿಯಲ್ಲಿ ಕೃಷ್ಣನ ಅಂತ್ಯ ಆಯಿತು. ಆ ಬೇಡನಿಗೆ ತಾನು ಬಾಣ ಪ್ರಯೋಗ ಮಾಡುವುದು ಕೃಷ್ಣನಿಗೆ ಅಂತ ಗೊತ್ತಿರಲಿಲ್ಲ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಾಣ ಪ್ರಯೋಗ ಮಾಡಿದ್ದಲ್ಲ. ಆದರೆ ಗಾಂಧೀಜಿಯನ್ನು ಕೊಂದವನಿಗೆ ತಾನು ಕೊಲ್ಲುತ್ತಿರುವುದು ಈ ದೇಶದ ಮಹಾತ್ಮನನ್ನು ಅಂತ ಗೊತ್ತಿತ್ತು. ಕೋರ್ಟಲ್ಲಿ ಗಾಂಧೀಜಿ ಬಗ್ಗೆ ನನಗೇನು ಭಿನ್ನಾಭಿಪ್ರಾಯ, ನಾನು ಯಾಕೆ ಕೊಂದೆ ಅಂತ ಹೇಳಿದ ದಾಖಲೆಗಳಿದ್ದಾರೆ. ಇನ್ನು ನನ್ನ ಮಾತಿನ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ. ಕೃಷ್ಣನ ಸಾಹಿತ್ಯ ಮತ್ತು ಗಾಂಧೀಜಿಯ ಸಾಹಿತ್ಯ ನೋಡಿ. ಕೃಷ್ಣನ ಸಾಹಿತ್ಯ ಅಂದರೆ ಭಗವದ್ಗೀತೆ ಇದೆ, ಜಯದೇವನಂತ ಕವಿ ಬರೆದ ಗೀತ ಗೋವಿಂದ ಇದೆ, ವ್ಯಾಸರು ಬರೆದ ಭಾಗವತ ಇದೆ. ಸುಮಾರು ಒಂದು 3,000 ವರ್ಷದಿಂದ ಈ ದೇಶದ ಎಲ್ಲ ಭಾಷೆಗಳಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಸಾವಿರಾರು ಹಾಡುಗಳು, ನಾಟಕಗಳು, ಕಾವ್ಯಗಳು ಬಂದಿದ್ದಾರೆ. ಗಾಂಧಿ ಬಗ್ಗೆ ಕೂಡ ಹಾಗೆ ಸಾವಿರಾರು ಗ್ರಂಥಗಳು ಬಂದಿದ್ದಾವೆ. ಕರ್ನಾಟಕದಲ್ಲಿ ಬಹಳ ಇತ್ತೀಚೆಗೆ ಜನಪ್ರಿಯ ಆಗಿರುವ, ನಿಮ್ಮಲ್ಲಿ ಓದದವರು ಓದಬೇಕಾದ ಒಂದು ಪುಸ್ತಕ, ಬಳುವಾರ ಮೊಹಮ್ಮದ್ ಕುಂಜಿಯವರು ಮಕ್ಕಳಿಗಾಗಿ ಬರೆದ ಪಾಪು ಗಾಂಧಿ ಬಾಪು ಗಾಂಧಿ ಎಂಬ ಪುಸ್ತಕ. ಅದನ್ನು ಕರ್ನಾಟಕ ಸರ್ಕಾರ ಒಂದು ನಾಟಕ ರೂಪದಲ್ಲಿ ಕರ್ನಾಟಕದ ಸಾವಿರಾರು ಶಾಲೆಗಳಲ್ಲಿ ಕಳೆದ ವರ್ಷ ಅದನ್ನು ಪ್ರದರ್ಶನ ಮಾಡಿತು. ಇಲ್ಲಿಗೂ ನಾವು ಅದನ್ನು ಕರೆಸಿದ್ದೆವು. ಈ ವರ್ಷ ಮತ್ತೆ 5,000 ಶಾಲೆಗಳಲ್ಲಿ ಆ ನಾಟಕದ ಪ್ರದರ್ಶನ ಆಗಬೇಕು ಅಂತ ಕರ್ನಾಟಕ ಸರ್ಕಾರ ಈಗ ವ್ಯವಸ್ಥೆ ಮಾಡ್ತಾ ಇದೆ. ಯಾಕಂದರೆ ಮಕ್ಕಳು ಓದದಿದ್ದರೂ ಕೂಡ ನಾಟಕದ ಮೂಲಕ ಗಾಂಧೀಜಿಯ ಜೀವನ ತಿಳ್ಕೊಳ್ಬೇಕು. ಗಾಂಧೀಜಿ ಬಾಲ್ಯದಲ್ಲಿ ನೀವು ಕೇಳಿರ್ಬೋದು, ಅವರಿಗೆ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಅವರ ಮೇಲೆ ತುಂಬ ಪ್ರಭಾವ ಆಯ್ತು. ಇನ್ನು ಒಂದು ಸಂಗತಿ, ನಮ್ಮ ಉಡುಪಿಯ ವಿದ್ವಾಂಸ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸ, ಅವರು ಅಮೆರಿಕಕ್ಕೆ ಹೋದಾಗ ಅವರು ಆಶ್ಚರ್ಯಪಟ್ಟ ಒಂದು ಸಂಗತಿಯನ್ನು ಉಡುಪಿ ಬಂದಮೇಲೆ ಅವರು ಹೇಳ್ತಿದ್ರು. ಅಮೆರಿಕದಲ್ಲಿ ಅವರು ಜಗತ್ಪ್ರಸಿದ್ಧ ಒಬ್ಬ ಮನಃಶಾಸ್ತ್ರಜ್ಞರನ್ನು ಭೇಟಿ ಮಾಡಲಿಕ್ಕೆ ಹೋದರು, ಒಬ್ಬ ಸೈಕಲಾಜಿಸ್ಟ್. ಆ ಸೈಕಿಯಾಟ್ರಿಸ್ಟ್ನ ಕೋಣೆಗೆ ಹೋದಾಗ ಆ ಮನಃಶಾಸ್ತ್ರಜ್ಞರ ಕೋಣೆಯಲ್ಲಿ ಗೋಡೆಯಲ್ಲಿ ಕೃಷ್ಣನ ಚಿತ್ರ ಇತ್ತಂತೆ. ಇವ್ರಿಗೆ ಆಶ್ಚರ್ಯ ಆಯಿತು. ಅವ ಅಮೆರಿಕನ್ನ, ನಮ್ಮ ಕೃಷ್ಣನ ಚಿತ್ರವನ್ನು ಯಾಕೆ ಹಾಕ್ಕೊಂಡಿದ್ದೀರಿ ಅಂತ ಕೇಳಿದ್ದಕ್ಕೆ ಅವನು ಹೇಳಿದಂತೆ, ನಾನು ಅಧ್ಯಯನ ಮಾಡಿದ ಪ್ರಕಾರ ಜಗತ್ತಿನ ಬಹಳ ದೊಡ್ಡ ಒಬ್ಬ ಮನಃಶಾಸ್ತ್ರಜ್ಞ ಕೃಷ್ಣ. ಅದು ಭಗವದ್ಗೀತೆಯ ಮೋಡಿ ಇರ್ಬೋದು, ಬೇರೆ ಅನೇಕ ಸಂಗತಿಗಳಿರ್ಬೋದು, ಕೃಷ್ಣ ಒಬ್ಬ ಮನಃಶಾಸ್ತ್ರಜ್ಞ. ಗಾಂಧೀಜಿ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಎದುರಾಳಿಯ ಹೃದಯವನ್ನು ಪರಿವರ್ತನೆ ಮಾಡುವಂಥ ಪವಾಡಗಳನ್ನು ಮಾಡಿದ ಒಬ್ಬ ಮನಃಶಾಸ್ತ್ರಜ್ಞ ಅಂತ ಗಾಂಧೀಜಿಯವರ ಬಗ್ಗೆ ನಾವು ಹೇಳೋದು. ಈಗ ನಾಳೆ ಗಾಂಧೀಜಿ ಬಗ್ಗೆ ಇವತ್ತಿಗೆ ಸಾಹಿತ್ಯ ಬರ್ತಾ ಇದೆ ಅಂದರೆ, ನಾಳೆ ನಾವು ಉಡುಪಿಯಲ್ಲಿ ಗಾಂಧೀಜಿ ಹೆಸರಲ್ಲಿರುವ ಮಹಾತ್ಮ ಗಾಂಧಿ ಕಾಲೇಜಿನಲ್ಲಿ ಇತ್ತೀಚೆಗೆ ಲಭ್ಯವಾದ ಒಬ್ಬರು ವೆಂಕಟರಾಮ ಭಟ್ ಅಂತ ಒಬ್ಬರು ಕವಿ ಬರೆದಿಟ್ಟಿದ್ದ ಇತ್ತೀಚೆಗೆ ಲಭ್ಯವಾದ ಮೋಹನಾಯನಂ ಅಂತ ಒಂದು ಸಂಸ್ಕೃತ ಕಾವ್ಯ, ಅದನ್ನು ಅವರು ಕನ್ನಡದ ಭಾಮಿನಿ ಷಟ್ಪದಿಯಲ್ಲಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅದರ ಕಾವ್ಯ ಗಾನ ಮತ್ತು ವ್ಯಾಖ್ಯಾನದ ಕಾರ್ಯಕ್ರಮವನ್ನು ನಾಳೆ ನಾವು ಉಡುಪಿಯಲ್ಲಿ ಏರ್ಪಡಿಸಿದ್ದೆ. ಗಾಂಧೀಜಿ ಬಗ್ಗೆ ಎಷ್ಟು ಹೊಸ ಕೃತಿಗಳು, ಹೊಸ ರೀತಿಯ ಕೃತಿಗಳು ಬರ್ತಾ ಇದ್ದಾವೆ ಅಂತ ಹೇಳೋದಕ್ಕೆ ಉದಾಹರಣೆ. ಕೃಷ್ಣಾಷ್ಟಮಿ ಎಂದುಕೊಳ್ಳೆ ನಮಗೆ
ಉಡುಪಿಯವರಿಗೆ ಒಂದು 8 ಬಗೆಯ ಉಂಡೆ, ಚಕ್ಕುಲಿ, ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ನೆನಪಾಗ್ತದೆ. ಗಾಂಧಿ ಜಯಂತಿಯನ್ನು ಕೂಡ ನಾವು ತುಂಬ ವೈವಿಧ್ಯಪೂರ್ಣವಾಗಿ, ಬರೀ ಗಾಂಧೀಜಿಯ ವೇಷ ಹಾಕುವುದಲ್ಲ, ಬರೇ ಗಾಂಧೀಜಿಗೆ ಇಷ್ಟವಾದ ಪ್ರಾರ್ಥನೆ ಹಾಡುವುದಲ್ಲ, ಇಲ್ಲಿ ಮಾಡಿದ ಹಾಗೆ ಕ್ವಿಜ್ ಕಾರ್ಯಕ್ರಮ ಏರ್ಪಡಿಸಬಹುದು, ನಾಟಕ ಏರ್ಪಡಿಸ್ಬೋದು, ಗಾಂಧಿ ಸಿನಿಮಾ ನೋಡ್ಬೋದು, ಇನ್ನಷ್ಟು ಆ ಮಹಾತ್ಮನ ವಿಷಯವನ್ನು ಜನ ಹೊಸ ತಲೆಮಾರು ಅರ್ಥ ಮಾಡಿಕೊಳ್ಳುವ ಹಾಗೆ ಬೇರೆ ಬೇರೆ ರೀತಿಯ. ನಾನು ನಿನ್ನೆ ಯೋಚನೆ ಮಾಡಿದೆ, ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರ ಭಿನ್ನಾಭಿಪ್ರಾಯ, ಅವರ ಜಗಳಗಳು ಬಹಳ ಪ್ರಸಿದ್ಧ, ಇಲ್ಲಿ ನೀವು ಕೇಳಿರ್ಬೋದು. ಒಂದು ತಾಳಮದ್ಲೇನೆ ಏರ್ಪಡಿಸೋರು, ಹೊಸ ರೀತಿಯ ಒಂದು ಪ್ರಸಂಗ ಬರೋದು. ಅಂಬೇಡ್ಕರ್ ಗಾಂಧೀಜಿ ಅವರ ನಡುವೆ ಏನೆಲ್ಲ ಚರ್ಚೆ ನಡೆಯಿತು, ಅಥವಾ ಒಂದು ತಾಳಮದ್ಲೆ ಅಂತದ್ದು ಮಾಡ್ಬೋದು. ಅಂಥ ಪ್ರಯೋಗಗಳನ್ನು ಯಕ್ಷಗಾನದಲ್ಲಿ ಮಾಡಿದ್ದುಂಟು, ಇಂಥ ಪ್ರಯೋಗಗಳನ್ನು ಮಾಡ್ಬೋದು. ದೇವದೂರು ಮಹಾದೇವಮ್ಮೆ ಮಣಿಪಾಲ ಯೂನಿವರ್ಸಿಟಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ದೇವನೂರು ಅವರ ಬಗ್ಗೆ ಗೊತ್ತಿರುವವರಿಗೆಲ್ಲ ಗೊತ್ತು, ಅವರು ಹೆಚ್ಚು ಮಾತಾಡುವವರಲ್ಲ. ಹೆಚ್ಚಂದರೆ ಒಂದು 4-5 ನಿಮಿಷ ಮಾತಾಡೋರು. ಮಣಿಪಾಲದಲ್ಲೂ ಕೂಡ ಅವರು ಅವತ್ತು ಒಂದು 20 ವರ್ಷ ಕೆಳಗೆ ಬಂದಾಗ 4 ನಿಮಿಷ ಮಾತಾಡಿದರು. ಗಾಂಧೀಜಿ ಮತ್ತು ಅಂಬೇಡ್ಕರ್ ಬಗ್ಗೆ ಒಂದು ಸೊಗಸಾದ ಒಂದು ರೂಪಕವನ್ನು ಕೊಟ್ಟರು. ಒಂದು ಹಳೆಯ ಶಿಥಿಲವಾದ ಒಂದು ಮನೆ ಇದೆ, ಉರುಳಿಸಬೇಕಾದ ಒಂದು ಮನೆ ಇದೆ. ಆ ಮನೆ ಆ ರೀತಿ ಇರುವುದು ಅಪಾಯ. ನಮ್ಮ ಜಾತಿ ವ್ಯವಸ್ಥೆ ಎಂಬ ಒಂದು ಮಹಾಮನೆ. ಗಾಂಧೀಜಿ ಆ ಮನೆಯ ಕಂಪೌಂಡ್ನ ಒಳಗೆ ಇಟ್ಟುಕೊಂಡು ಅದನ್ನು ಉರುಳಿಸಲಿಕ್ಕೆ ಕಲ್ಲು ಹೊಡೆಯುತ್ತಾ ಇದ್ದಾರೆ. ಅಂಬೇಡ್ಕರ್ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಅವರು ಅಲ್ಲಿಗೆ ಕಲ್ಲು ಹೊಡೀತಾ ಇದ್ದಾರೆ. ಈ ಜಾತಿ ವ್ಯವಸ್ಥೆ ಎಂಬ ಮಹಾಮನೆಯನ್ನು ಮುರಿಯಬೇಕು ಅಂತ ಇಂಥ ಒಂದು ಸೊಗಸಾದ ರೂಪಕವನ್ನು ದೇವನೂರು ಮಹಾದೇವ ಕೊಟ್ಟದ್ದು ನೆನಪಾಗ್ತದೆ. ಕನ್ನಡ ಕವಿಗಳು ಕಂಡ ಗಾಂಧೀಜಿ ಅಂತ ನಾನು ಮಾಡಿದ ಒಂದು ಉಪನ್ಯಾಸ ಯೂಟ್ಯೂಬಲ್ಲಿ ಲಭ್ಯ ಇದೆ. ಇಲ್ಲಿ ಸಮಯದ ಮಿತಿಯಿಂದ ನಾನು ಅದನ್ನು ಆ ಟಿಪ್ಪಣಿಯನ್ನು ಮಂಡಿಸುವುದಿಲ್ಲ. ಕನ್ನಡ ಕವಿಗಳು ಯಾವ್ಯಾವ ರೀತಿ ಗಾಂಧೀಜಿ ಬಗ್ಗೆ ಬರೆದಿದ್ದಾರೆ ಅಂತ ಒಂದು ಉಪನ್ಯಾಸ. ಇನ್ನೊಂದು ಇಲ್ಲೇ ಹಿರಿಯಡ್ಕದ ಜೂನಿಯರ್ ಕಾಲೇಜ್ನಲ್ಲಿ ನಾರಾಯಣ ಗುರುಗಳ ಬಗ್ಗೆ ಕಳೆದ ವರ್ಷ ಒಂದು ಒಳ್ಳೆಯ ಕಾರ್ಯಕ್ರಮ ಆದಾಗ ನಾನು ನಾರಾಯಣ ಗುರುಗಳು ಮತ್ತು ಗಾಂಧೀಜಿ ಅವರ ಭೇಟಿ ಕೇರಳದಲ್ಲಿ ಆದಾಗ ಏನು ನಡೆಯಿತು, ಗುರುಗಳ ಹತ್ರ ಗಾಂಧೀಜಿ ಏನು ಪ್ರಶ್ನೆ ಮಾಡಿದರು, ಆ ಇಬ್ಬರು ಮಹಾಪುರುಷರ ನಡುವೆ ಏನು ಚರ್ಚೆ ನಡೆಯಿತು ಅಂತ ನಾನು ಮಂಡಿಸಿದ ಒಂದು ಟಿಪ್ಪಣಿ, ಅದು ಕೂಡ ಯೂಟ್ಯೂಬಲ್ಲಿ ಲಭ್ಯ ಇದೆ, ಆಸಕ್ತರು ನೋಡಿಕೊಳ್ಬೋದು. ಕೊನೆಯದಾಗಿ 2 ಕವನಗಳನ್ನು ಓದಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ಯು ಆರ್ ಅನಂತಮೂರ್ತಿಯವರದ್ದು, ಪ್ರೀತಿ ಮತ್ತು ಕರ್ತವ್ಯ ಅಂತಿದ್ರೆ ಹೆಸರು. ಅನಂತಮೂರ್ತಿಯವರ ತಂದೆ ಗಾಂಧಿ ಬಗ್ಗೆ ಒಂದು ಘಟನೆಯನ್ನು, ಪ್ರಸಂಗವನ್ನು ಮಗನಿಗೆ ಹೇಳ್ತಾ ಇದ್ದಂತೆ. ಅದನ್ನು ಅನಂತಮೂರ್ತಿ ಕವನವಾಗಿ ಬರ್ತಾರೆ. ಒಂದು ಬೆಟ್ಟದ ತಪ್ಪಲಲ್ಲಿ ಗಾಂಧಿ ವಿಶ್ರಾಂತಿಗೆ ಅಂತ ತಂಗಿದ್ದಾಗ ಅಕಸ್ಮಾತ್ ಪಡೆದ ಅನಿರೀಕ್ಷಿತ ಉತ್ತರದಿಂದಾಗಿ ಅವರಿಗೆ ಸಾಕ್ಷಾತ್ಕಾರವಾದದ್ದನ್ನು ನನ್ನ ಅಪ್ಪ ಹೇಳಿದ್ದಾರೆ. ಒಬ್ಬಳು ಹುಡುಗಿ, ಚಿಕ್ಕವಳು, ಕಂಕುಳಲ್ಲಿ ಹುಷಾರಾಗಿ ಅಕ್ಕರೆಯಿಂದ ಒಂದು ಮಗುವನ್ನು ಎತ್ತಿಕೊಂಡು ಹುಡುಗಾಟಿಕೆಗೆ ಬರಿಗಾಲಲ್ಲಿ ಲಂಗದ ನಿರಿ ಚಿಮ್ಮುತ್ತಾ ಏದುಸಿರು ಬಿಡುತ್ತಾ ಗುಡ್ಡ ಹತ್ತಿ ಬರುತ್ತಿದ್ದಾಳೆ. ಬಿಸಿಲು ನೋಡಕ್ಕೆ ಲಕ್ಷಣವಾಗಿದ್ದಾಳೆ. ತೇಪೆ ಹಾಕಿದ ಲಂಗ ಉಟ್ಟಿದ್ದಾಳೆ. ಬರಿಕತ್ತಿನ ಮೇಲೆ ಬಿದ್ದಿರೋ ಜಡೆಯಲ್ಲಿ ಹೂ ಮುಡಿದಿದ್ದಾಳೆ. ಮರದ ನೆರಳಲ್ಲಿ ನಿಂತು ನೋಡುತ್ತಿದ್ದ ಗಾಂಧಿಗೆ ಕನಿಕರ ಉಕ್ಕಿ ಕೆಳಗಿಳಿದು ಹೋಗಿ ಕೇಳುತ್ತಾರೆ, ಭಾರವೇನಮ್ಮ, ಮಗುವನ್ನು ಎತ್ತುಕೊಂಡು ಗುಡ್ಡಕ್ಕೆ ಬರ್ತಾ ಇದೆಯಲ್ಲ, ಭಾರವೇನಮ್ಮ? ಹುಡುಗಿ ನಡೀತಾನೆ, ಒಂದು ಕಂಕುಳಿಂದ ಇನ್ನೊಂದಕ್ಕೆ ಅಕ್ಕರೆಯಿಂದ ಹುಷಾರಾಗಿ ಗೆಲುವಾಗಿ ಮಗುನ ಬದಲಾಯಿಸಿ ಹೇಳುತ್ತಾಳೆ, ಇವನು ನನ್ನ ತಮ್ಮ. ಗಾಂಧೀಜಿಗೆ ಆ ಪುಟ್ಟ ಹುಡುಗಿ ಕೊಟ್ಟ ಉತ್ತರ. ಇನ್ನೊಂದು ಗೋಪಾಲಕೃಷ್ಣ ಅಡಿಗರು ಬರೆದಿರುವ ನನ್ನ ಅವತಾರ ಎಂಬ ಕವನ. ಇದರಲ್ಲಿ ರಾಮ, ಕೃಷ್ಣ, ಬುದ್ಧ, ಗಾಂಧೀಜಿ ಎಲ್ಲ ಬರ್ತಾರೆ. ಅಲ್ಲಿ ನಾವು ಹೆಂಗೆ ಏನು ಅಂತ ನಿಮಗೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ. ನಾನು ವಿವರಣೆ ಕೊಡುವುದಿಲ್ಲ, ಅದನ್ನು ಓದಿ ಮುಗಿಸ್ತೇನೆ.
ನನ್ನ ಅವತಾರ ಅಂತ ಟೆಕ್ಸ್ಟಲ್ಲಿ ಉಂಟ. ಈಗ ರಾಮನ ಬಳಿ ಇದ್ದೆ ನಾನು, ಕಂಡೆ ಕೋದಂಡ ದೊರ್ದಂಡ ಬಲ ನನ್ನ ಕಣ್ಣ ಮುಂದೆಯೇ ಮೊಳೆತು ಬೆಳೆದ ರೀತಿಯ. ನನ್ನ ಹಾಗೆ ಅವನು ಕೂಡ ಉಣ್ಣುತ್ತಿದ್ದ ತಿನ್ನುತ್ತಿದ್ದ, ಚಂದ್ರನನ್ನು ತಾ ಎಂದು ತಾರುಮಾರು ತೊದಲುತ್ತಿದ್ದ. ಹೀಗೆ ಇರಲು ದೇವತ್ವದ ತರಿಸ ಲೀಟಿ ದುರ್ಯನೇರಿ ಅವನ ಮನ ಮುಗಿಲ ಚುಚ್ಚಿ ಮುಂದುವರಿದ. ಆ ಮಹಾಪ್ರತೀತಿಯ ಕಣ್ಣಾರೆ ಕಂಡೆನಯ್ಯ, ಹೊಗಳಲೆನಲು ಆಡಲಿಲ್ಲ ಈ ನನ್ನ ನಾಲಗೆ. ಉಳಿಯ ನಾನು ಆಗಲು ಈಗ ಇಲ್ಲಿ ಕೋಳೆವಳು. ಕೃಷ್ಣನೊಡನೆ ಗೋಕುಲದಲ್ಲಿ ನಾನು ಕೂಡ ಬೆಣ್ಣೆ ಕದ್ದು ಗೋಪಿಕೆಯರ ಸೆರಗು ಹಿಡಿದು ಕಾಡುತ್ತಿದ್ದೆ ನಿತ್ಯವು. ಅದರೊಳೇನೋ ನಾನೇ ಅವನಿಗಿಂತ ಮೇಲು ಸತ್ಯವು. ಅವನೋ ಯೋಗರಾಜನಾದ, ದುಂಬ ಸುರಿದ ನೀರಿನಿಂದ ಮಾವಿನೋಟಿ ಚಿಗಿಯುವಂತೆ ಚಿಗಿತ. ಅಬ್ಬ ಏನಚ್ಚರಿ, ಮುಗಿಲಿಗೊಂದೆ ನೆಗೆತ. ತಿಳಿಯದ ಮನ ತುಯ್ಯುತ್ತಿರೇ, ಇಲ್ಲಿ ಕಾಲು ಅಲ್ಲಿ ತಲೆ, ಅದಕ್ಕೂ ಆಚೆ ನೋಟ. ಆಹಾ ಅದೆಂಥ ಆಟ. ನಾನು ಇಲ್ಲಿ ಸಣ್ಣ ಕಲ್ಲಿನಂತೆ ಕೆಸರ ನಡುವೆ ಉಸಿರುಗಟ್ಟಿ ಪಾಚಿ ಕಟ್ಟಿ ಕಾಯುತ್ತಿದ್ದೆ. ಭೋಗರಾಜ ರೋಗರಾಜ ಈಗಿನಂತೆ ಆಗಲು. ಬುದ್ಧನ ಕಸಾ ಶಿಷ್ಯ ಯಾರೆಂಬಿರಿ? ನಾನೇ ನಾನು. ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಎಂದು ಹೊರಲಿ ನಡೆದರಲ್ಲ ಅವರ ಮುಂದಾಳೆ ನಾನು. ಹುಟ್ಟಿಗಿಂತ ಮೊದಲೇ ರಾಜತ್ವ ಬಿಟ್ಟವನು, ಬೋಧಿ ವೃಕ್ಷದಡಿಯೇ ಒಮ್ಮೆ ಮೂಗು ಮುಚ್ಚಿ ನೆಟ್ಟವನು. ನಾನು ಕೂಡ ಹೆಂಡತಿ ಮಕ್ಕಳನ್ನು ಬಿಟ್ಟುಕೊಟ್ಟವನು ಅವನ ಹಾಗೆ. ಅವನೋ ಬುದ್ಧ ಸಿದ್ಧ ಜಗತ್ಪ್ರಸಿದ್ಧನಾಗಿ ಎದ್ದಿದ್ದ. ಅವನ ಮುಖದ ಶಾಂತಿ ಏನು, ಉಗುವ ಪ್ರಶಾಂತಿ ಏನು? ಕೆಂಡದ ಬಳಿ ಇದ್ದು ಕೂಡ ಈ ಇದ್ದಲು ಇತ್ತು ಹಾಗೆ. ಕೆಂಡದ ಬಳಿ ಇದ್ದು ಕೂಡ ಈ ಇದ್ದಲು ಇತ್ತು ಹಾಗೆ. ಆಗ ಈಗಿನಂತೆಯೇ ಹೊತ್ತದೆ ಉರಿಯದೆ. ಗಾಂಧಿ ಬಂದ, ಗಾಂಧಿ ಬಂದ. ಅವನ ಹಿಂದೆ ಮೊದಲು ಬಂದ ಭೂಪನು ನಾನೇ. ಅವನ ಕೊರಳಿಗೇರಿದಂಥ ಮೊದಲ ಹಾರವೂ ನನ್ನದೇ. ಖಾದಿ ಉಡಿರಿ ಎಂದನೋ ಇಲ್ಲವೋ, ಖಾದಿ ತೊಟ್ಟ ಧೀರ ನಾನು. ರಾಟೆ ಹಿಡಿದು ನೂತೆನಯ್ಯ, ಅದರೊಳಿಲ್ಲ ಸಂಶಯ. ಹಾಗೂ ಹೀಗೂ ಜೈಲಿಗೂ ನುಸುಳಿ ಹೋದೆ ನಿಶ್ಚಯ. ಗಾಂಧಿಗೆ ಜೈ, ಗಾಂಧಿಗೆ ಜೈ. ಕೊರಳು ಬಿರಿವ ತನಕವೂ ಕಿರಳಿದೆ ನಾ ಇಷ್ಟು ದಿನ. ಈಗ ಹೋದನವ, ಈಗ ಹೋದನವನು. ನಾನು ಮಾಡಲೇನೋ ತಿಳಿಯದು. ಅವನು ಒಂದು ಸಲವೋ ಏನೋ ಮಾಂಸ ತಿಂದು ಅತ್ತನು. ದಿನ ದಿನವೂ ಅದನ್ನೇ ತಿಂದು ಅನುಗಾಲವೂ ಅಳುವೆ ನಾನು. ಒಂದು ಸಲವೋ ಏನೋ ಅವನು ಸುಳ್ಳು ಹೇಳಿ ಅಳಲಿದ. ನನಗೋ ದಿನ ಅದೇ ಕೆಲಸ, ಅದೇ ಅಳಲು ಪ್ರತಿದಿನ. ಅವನೋ ಮಹಾತ್ಮನಾದ, ಅವನೋ ಮಹಾತ್ಮನಾದ. ಅರಳಲಿಲ್ಲ ನನ್ನ ಮನ. ನಾನು ಅವನು ಒಂದೇ ಲೋಹ, ಕಬ್ಬಿಣ, ಬರೀ ಕಬ್ಬಿಣ. ಯಾವ ರಸವು ಸೋಂಕಿತವನ, ಯಾವ ಬೆಂಕಿ ತಾಕಿತವನ. ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ, ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ನಾನು ಮಾತ್ರ ಆಗ ಹೇಗೋ ಹಾಗೆಯೇ ಈಗಲೂ. ಆರೆಂದರೆ ಹಿಗ್ಗಲಿಲ್ಲ, ಮೂರೆಂದರೆ ಕುಗ್ಗಲಿಲ್ಲ. ನಾನಚ್ಚುತ, ನಾನು ನಿರ್ಜರ, ನಾನೇ ಅದ್ವಿತೀಯ. ಒಂದೇ ರೀತಿ, ಒಂದೇ ರೀತಿ, ಒಂದೇ ನೀತಿ, ಒಂದೇ ಸಮ ನೆಲಮಟ್ಟ. ಅರಿತಿರೇನೋ ನೀವು ನನ್ನ ಹೆಬ್ಬಾಳಿನ ಗುಡ್ಡ. ನಮಸ್ಕಾರ.